ಯೋಗೀಶ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ಶಶಿಕುಮಾರ್ ಅವರೇ ತಮಗೂ ನಮಸ್ಕಾರ ನಮಸ್ತೆ ಸರ್ ಯೋಗೀಶ್ ಅವರೇ ಏನಿದು ದತ್ತು ಗ್ರಾಮ ಯೋಜನೆ ಅಂತಂದರೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಯಾತಕ್ಕೆ ಈ ಯೋಜನೆಯನ್ನು ಆರಂಭ ಮಾಡಿದೆ ಈ ದತ್ತು ಗ್ರಾಮ ಯೋಜನೆ ಏನಿದೆ ನಮ್ಮ ಕೃಷಿ ವಿಶ್ವದ ಇದೊಂದು ಪ್ರಮುಖವಾದಂಥ ಮುಂಚೂಣಿ ಕಾರ್ಯಕ್ರಮ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ನಾವು ಈ ದೊಡ್ಡತುಪೂರನ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಒಂದು ಗ್ರಾಮದ ಸರ್ವತೋಮುಖ ಬೆಳವಣಿಗೆ ಅಭಿವೃದ್ಧಿಗೋಸ್ಕರ ಸಾಮಾಜಿಕ ಆಗ್ಬೋದು ಆರ್ಥಿಕ ಆಗ್ಬೋದು ಮತ್ತು ಎಲ್ಲ ಮುಖ್ಯವಾಗಿ ಕೃಷಿ ಕೃಷಿ ರಂಗದಲ್ಲಿ ಅವರ ಒಂದು ರೈತರ ಒಂದು ಸರ್ವತೋಮುಖ ಅಭಿವೃದ್ಧಿಯಾಗಲಿ ಬೆಳವಣಿಗೆ ಆಗಿ ಒಂದು ಸುಸ್ಥಿರತೆಗೆ ತಲುಪುವ ಒಂದು ಉದ್ದೇಶದಿಂದ ಇದನ್ನು ಇತರೆ ಅಂಗಸಂಸ್ಥೆಗಳೇನಿದ್ದಾವೆ ಅಭಿವೃದ್ಧಿ ಇಲಾಖೆಗಳು ಕೃಷಿ ಇಲಾಖೆ ಆಗ್ಬೋದು ತೋಟಗಾರಿಕಾ ಇಲಾಖೆ ಆಗ್ಬೋದು ಪಶುಸಂಗೋಪನೆ ಇಲಾಖೆ ಆಗ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗ್ಬೋದು ಆಮೇಲೆ ರೈತ ಉತ್ಪಾದಕರ ಸಂಸ್ಥೆಗಳು ಸ್ವಸಹಾಯ ಸಂಘಗಳು ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಸಂಸ್ಥೆಯಂತೆ ಥರ ಸಾಮಾಜಿಕ ಸಂಸ್ಥೆಗಳು ಇದ್ದಾವೆ ಮೈರಡಾ ಸಂಸ್ಥೆ ಇದೆ ಇವರ ಎಲ್ಲ ಒಂದು ಸಹಯೋಗದಲ್ಲಿ ಈ ಕೃಷಿ ತಾಂತ್ರಿಕ ಮಾಹಿತಿ ಅಲ್ಲದೆ ಕೃಷಿಯೇತರ ಚಟುವಟಿಕೆಗಳಾಗ್ಬೋದು ಒಟ್ಟಾರೆ ಇದು ಸಾಮಾಜಿಕ ಆರ್ಥಿಕ ರಂಗದಲ್ಲಿ ಒಂದು ಒಂದು ಸುಸಜ್ಜಿತವಾದ ಒಂದು ಸುಸ್ಥಿರತೆಗೆ ಹೋಗಿಡ್ತಕ್ಕಂಥ ಕಾರ್ಯಕ್ರಮ ಒಟ್ಟಾರೆ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಆಯೋಜಿಸಿರ್ತಕ್ಕಂಥ ಒಂದು ಮುಂಚೂಣಿ ಕಾರ್ಯಕ್ರಮ ಸರ್ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಮುಂಚೂಣಿ ಕಾರ್ಯಕ್ರಮ ಇಲ್ಲಿ ನಾವು ಮಾದರಿ ಗ್ರಾಮ ಆದರ್ಶ ಗ್ರಾಮ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿರ್ದಿಷ್ಟ ಅವಧಿವರೆಗೆ ಅದನ್ನು ಮುಂದುವರಿಸಿ ಅದನ್ನು ನಾವು ಅವ್ರಿಗೆ ಗ್ರಾಮಕ್ಕೆ ಒಪ್ಪಿಸ್ತಾ ಇದ್ದೀವಿ ಈ ಸಿದ್ಧಾಂತ ಸ್ಮಾರ್ಟ್ ವಿಲೇಜ್ ಅಂತ ಏನು ಸಿದ್ಧಾಂತ ಇದೆ ಇದರ ಆಧಾರದಲ್ಲಿ ಈ ಒಂದು ಆಧಾರದ ಮೇಲೆ ಈ ಕಾರ್ಯಕ್ರಮನ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ ವಿಶ್ವವಿದ್ಯಾನಿಲಯದ ಯೋಜನೆ ಆದರೂ ಅದನ್ನು ಅನುಷ್ಠಾನ ಮಾಡೋದು ಕೃಷಿ ವಿಜ್ಞಾನ ಕೇಂದ್ರ ಹೌದು ಇದು ಮುಂಚೂಣಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳೇ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಆಯ್ದ ಒಂದು ದತ್ತು ಗ್ರಾಮನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳೇ ಅನುಷ್ಠಾನ ಮಾಡಬೇಕಾಗುತ್ತೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಯ್ಕೆ ಮಾಡಿಕೊಂಡಿರೋ ದತ್ತು ಗ್ರಾಮ ಯಾವುದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡತುಪೂರು ಗ್ರಾಮ ಅಂತ ಒಂದಿದೆ ದೊಡ್ಡತುಪೂರು ಗ್ರಾಮ ಅನ್ನೋ ಆಯ್ಕೆ ಮಾಡಿಕೊಂಡು ನಂತರ ಅಲ್ಲಿ ನಾವು ಆಯ್ಕೆ ಮಾಡಿದ ಪ್ರಾಥಮಿಕ ಸಭೆಯನ್ನೆಲ್ಲ ಕೈಗೊಂಡು ರೈತಾಪಿ ವರ್ಗದವರು ಯುವ ಜನತೆ ಮಹಿಳಾ ಮುಖಂಡರು ಅವ್ರನ್ನ ಸೇರಿಸಿ ನಂತರ ಅಲ್ಲಿ ಆಗು ಹೋಗುಗಳನ್ನು ವಿಶ್ಲೇಷಿಸಿ ಆಯ್ಕೆ ಮಾಡಿ ತದನಂತರ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಅಂತ ಮಾಡ್ತೀವಿ ಇಟ್ ಇಸ್ ಜಸ್ಟ್ ಲೈಕ್ ರೆಕನೈಸೇನ್ಸ್ ಅಂತ ಹೇಳ್ತೀವಿ ಒಂದು ಪ್ರಾಥಮಿಕ ಅಧ್ಯಯನ ಆಯ್ಕೆ ಮಾಡಿದ ನಂತರ ಅಲ್ಲಿ ಏನು ಅಂತಂದರೆ ಈ ಒಂದು ಸಹಭಾಗಿತ್ವ ಅಧ್ಯಯನ ಮಾಡಿ ಗುರುತಿಸಬೇಕಾದಂಥ ಏನು ಸಮಸ್ಯೆಗಳಿದಾವೆ ಅದನ್ನು ಗುರುತಿಸಿ ಅದನ್ನು ನಾವು ಪ್ರಿಯಾರಿಟೈಸ್ ಮಾಡ್ತೀವಿ ಅಂದರೆ ಆದ್ಯತೆಗಳು ಯಾವುದಕ್ಕೆ ಮೊದಲ ಆದ್ಯತೆ ಎರಡನೇ ಆದ್ಯತೆ ಯಾವುದು ಅಂತ ಕೃಷಿಯಲ್ಲಿ ಮತ್ತು ಕೃಷಿಗೆ ಪೂರಕವಾದಂಥ ಯಾವ್ಯಾವ ಉದ್ಯಮಗಳಿದ್ದಾವೆ ಅದರಲ್ಲಿ ಏನೇನು ಸಮಸ್ಯೆ ಇದೆ ಅವನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ದೃಷ್ಟಿಕೋನ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಹಂತ ಹಂತವಾಗಿ ಅವನ್ನು ನಾವು ಅನುಷ್ಠಾನಗೊಳಿಸಿ ನಂತರ ಈ ಕಾರ್ಯಕ್ರಮನ ವಾರ್ಷಿಕವಾಗಿ ಪರಿಪೂರ್ಣಗೊಳಿಸ್ತಾ ಇದ್ದೀವಿ ಶಶಿಕುಮಾರ್ ಅವರೇ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಬಿ ಆರ್ಟ್ಸು ಏನು ವಯಸ್ಸು ಇವಾಗ ಮೂವತ್ತೇಳು ಓಕೆ ಹ್ಞೂ ಜಮೀನು ಎಷ್ಟಿದೆ ಜಮೀನು ಮೂರು ಎಕರೆ ಇದೆ ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೊಂಡಿ ಏನೇನು ಬೆಳೆ ಬೆಳಿತೀರಿ ಮೊದಲನೇದಾಗಿ ನಮ್ದು ತರಕಾರಿ ಜೊತೆಗೆ ತೋಟಗಾರಿಕಾ ಬೆಳೆಗಳು ಮತ್ತೆ ಹೈನುಗಾರಿಕೆ ಏನೇನು ತರಕಾರಿ ಬೆಳಿತೀರಿ ಬೀನ್ಸು ಕ್ಯಾರೆಟು ಬೀಟ್ರೋಟು ಹೀರೆಕಾಯಿ ಪಡುಲ್ಕಾಯಿ ಮೆಣಸಿನ್ಕಾಯಿ ಬದನೆ ಎಲ್ಲಾ ತರಕಾರಿಗಳನ್ನು ವರ್ಷ ಪೂರ್ತಿ ಬೆಳಿತೀವಿ ತೋಟಗಾರಿಕಾ ಬೆಳೆಗಳನ್ನ ಏನ್ ಬೆಳಿತೀರಿ ಮಾವು ಸಪೋಟೋ ಸೀಬೆ ನುಗ್ಗೆ ನುಗ್ಗೆ ಫಸಲು ಬರ್ತಾ ಇದೆ ಈ ಇನ್ನಿತರ ಬೆಳೆಗಳು ಇನ್ನೊಂದು ವರ್ಷ ಸ್ಟಾರ್ಟ್ ಆಗ್ಬೋದು ಟೈಮ್ ತಗೊಳತ್ತೆ ಎರಡು ವರ್ಷ ಆಗಿದೆ ಇವಾಗ ಆಯಿತು ತೋಟಗಾರಿಕಾ ಬೆಳೆ ಆಯಿತು ತರಕಾರಿ ಆಯಿತು ಇನ್ನೇನಿದೆ ಅಂದ್ರೆ ಇನ್ನು ಖುಷ್ಕಿ ಬೇಸೆಯಾಗಿದ್ದಲ್ಲಿ ಸೂರ್ಯಕಾಂತಿ ಜೋಳ ಮುಸ್ಕಿನ ಜೋಳ ಈ ಥರ ಮಾಡ್ತೀವಿ ತಾವು ಸಾವಯವ ಕೃಷಿ ಮಾಡೋದಕ್ಕೆ ಕಾರಣ ಏನು ಕಾರಣ ಅಂತಂದರೆ ಸರ್ ನಮ್ಮದು ಎರಡು ಸಾವಿರದ ಹದಿನಾರರಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅಷ್ಟು ಇದಾಗಿರಲಿಲ್ಲ ಆವಾಗ ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಮೊದಲು ಹಾಕ್ತಿದ್ನು ಆ ವರ್ಷದಲ್ಲಿ ಹಾಕೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಹಣಕಾಸು ವ್ಯತ್ಯಯ ಆಯಿತು ಆವಾಗ ಇದಕ್ಕೆ ಬದಲಿ ಪರಿಹಾರ ಏನು ಅಂತ ಬಂದಾಗ ಸಾವಯವ ಕೃಷಿ ಕೆಲವೊಂದಷ್ಟು ರೈತರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಈ ಥರ ಮಾಡ್ಬೋದು ಅಂದಾಗ ಅದನ್ನು ಮಾಡ್ತಾಬೋದು ಅದೇ ಹಂತದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ವಿ ಕೆಲಿ ಒಂದು ಆರು ದಿನದ ತರಬೇತಿನ ಸಾವಯವ ಕೃಷಿ ತರಬೇತಿಯನ್ನು ಮಾಡ್ತು ಅಲ್ಲಿ ನಾನು ತರಬೇತಿ ಪಡ್ಕೊಂಡೆ ಪಡ್ಕೊಂಡಂತ ನಂತರ ನನಗೆ ಆತ್ಮಸ್ಥೈರ್ಯ ಬಂತು ಇದ್ರ ಮುಖಾಂತರ ನಾನು ಕಾಂಪೋಸ್ಟು ಮತ್ತು ಎರವಳು ಗೊಬ್ಬರ ಮತ್ತೆ ಸಾವಯವ ಒಳ ಸುರಿವುಗಳು ಜೀವಾಮೃತ ಗೋ ರೂಪಾಮೃತ ಇದನ್ನೆಲ್ಲ ಬಳಸ್ತಾ ಸಮಗ್ರವಾಗಿ ಇವಾಗ ರಾಸಾಯನಿಕ ಮುಕ್ತ ಭೂಮಿನ ಮಾಡೋದ್ರಲ್ಲಿ ಮೊದಲನದಾಗಿದ್ದೀನಿ ಜೊತೆಗೆ ನಮ್ಮ ಗ್ರಾಮದ ರೈತ ಗುಂಪುಗಳನ್ನ ಮಾಡಿಕೊಂಡು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀನಿ ಏನ್ ಚಟುವಟಿಕೆ ಮಾಡ್ತಿದ್ರಿ ಅಂದರೆ ಬೆಳೆದಂಥ ಪದಾರ್ಥನ ನಾವೇ ಸಂತೆ ಮುಖಾಂತರ ಮಾರ್ತಾ ಇದ್ದೀವಿ ಎಲ್ಲಿ ಮಾಡ್ತೀರಿ ಗುಂಡ್ಲುಪೇಟೆ ತೆರಕನಾಂಬಿ ಚಾಮರಾಜ್ ನಗರ ಭಾಗಗಳಲ್ಲಿ ಒಂದೊಂದು ಪ್ರಾಂತ್ಯಗಳನ್ನ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಏರಿಯಾದಲ್ಲಿ ಮಾರ್ತಾ ಇದೀವಿ ಏನಾದರೂ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಒಂದು ನೈಸರ್ಗಿಕ ರಥ ಅಂತ ಮಾಡ್ಕೊಂಡಿದ್ದೀವಿ ಗುಂಡ್ಲುಪೇಟೆಯಲ್ಲಿ ನಮ್ಮ ಸ್ನೇಹಿತರದ ತಂಡದಲ್ಲಿ ಒಂದು ಒಬ್ಬರದ್ದು ಬುಲೆರೋ ಗಾಡಿ ಇದೆ ಅದ್ರ ಮುಖಾಂತರ ಗ್ರಾಹಕರನ್ನ ತಲುಪಲ್ಲಿ ಯಶಸ್ವಿ ಆಗಿದ್ದೀವಿ ಮತ್ತು ತೆರಕನಾಂಬಿ ಭಾಗದಲ್ಲಿ ಒಂದು ಸಂತೆ ಮಾಡ್ತೀವಿ ಇನ್ನೊಂದು ಚಾಮರಾಜನಗರದಲ್ಲಿ ನಮ್ದು ಮಳಿಗೆ ಅಂತ ಇದೆ ಅಲ್ಲಿ ಒಂದು ತಂಡ ಮಾಡಿಕೊಂಡು ಅಲ್ಲಿ ಎಲ್ಲ ರೈತರುಗಳು ಜಿಲ್ಲೆಯಾದ್ಯಂತ ಎಷ್ಟು ಜನ ಇದ್ದಾರೆ ಸಾವಯವ ಕೃಷಿಕರು ಅವರೆಲ್ಲ ಬಂದು ನಾವು ತರಕಾರಿಗಳನ್ನ ಮುಂದಿಡ್ತೀವಿ ಗ್ರಾಹಕರು ಮುಗಿಬಿತ್ತು ತಗೋತಾ ಇದ್ದಾರೆ ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮ್ಮ ಊರನ್ನ ದತ್ತು ಗ್ರಾಮವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಹೌದು ಹೌದಾ ಆ ವಿಚಾರ ಗೊತ್ತಿದೆಯಾ ತಮಗೆ ಗೊತ್ತಿದೆ ಸರ್ ಓಕೆ ಈಗ ಅದರಿಂದ ನಿಮ್ಗೆ ಏನು ಅನುಕೂಲ ಆಗಿದೆ ವೈಯಕ್ತಿಕವಾಗಿ ನಿಮ್ಮೂರ್ಗೆ ಏನು ಅನುಕೂಲ ಆಗಿದೆ ಅಂತೀರಿ ನನ್ನ ಒಡನಾಟ ಎರಡು ಸಾವಿರದ ಹದಿನೆಂಟರಿಂದ ಕೆವಿ ಕಲಿ ಶುರುವಾಯಿತು ಮುಂದುವರೆದ ಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ಜೊತೆ ಮಾತಾಡಿದ್ರು ಕೇವಿಕಿಯ ತಜ್ಞರು ನಿಮ್ಮ ಊರಲ್ಲಿ ಮಾಡ್ಬೋದಾ ದತ್ತು ಅದರ ಆಯವ ಎಲ್ಲನೂ ತಿಳಿಸ್ಕೊಟ್ರು ಆಯಿತು ಸರ್ ಮಾ ಮಾಡೋಣ ನಮ್ಮ ಯುವಕರ ತಂಡನೇ ಇದೆ ಎಲ್ಲವೇ ಬೇರೆ ಕಡೆ ಕೆಲಸ ಮಾಡೋರು ಕೃಷಿ ಹತ್ತ ಇದ್ದಾರೆ ನಿಮ್ಮ ತಂತ್ರಜ್ಞಾನ ಸಿಕ್ತು ಅಂತಂದರೆ ಮುಂದುವರಿಬೋದು ಅಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯ್ಕೆ ಮಾಡ್ಕೊತು ಮೊದಲನೇ ಹಂತದಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆಗೆ ಒಂದು ಕಾರ್ಯಾಗಾರನ ನಮ್ಮ ಊರಲ್ಲಿ ಹಮ್ಮಿಕೊಡ್ತು ಅದರ ಮುಖಾಂತರ ವಿವಿಧ ಇಲಾಖೆಗಳನ್ನ ಕರೆಸಿ ಜೊತೆಗೂಡಿ ಮಣ್ಣು ಮತ್ತು ನೀರನ್ನು ಹೇಗೆ ಪರೀಕ್ಷೆಗೆ ತಗೋಬೇಕು ಅದನ್ನು ಅನ್ನೋದನ್ನು ಪ್ರಾಯೋಗಿಕವಾಗಿ ತೋರಿಸ್ಕೊಡ್ತು ಇದ್ರ ಮುಖಾಂತರ ಒಂದು ನಮ್ಮ ಊರಿನ ಒಂದು ಐವತ್ತು ರೈತರಿಗೆ ಮಣ್ಣು ಸಂರಕ್ಷಣೆ ಕಾರ್ಡನ್ನ ವಿತರಣೆ ಮಾಡಲಾಯಿತು ಆ ಸಂರಕ್ಷಣೆ ಕಾರ್ಡಲ್ಲಿ ಏನೇನು ಪೋಷಕಾಂಶಗಳ ಕೊರತೆ ಇದೆ ಇದಕ್ಕೆ ಹೇಗೆ ಹೇಗೆ ಬದಲಿ ಪರಿಹಾರ ಇದನ್ನೆಲ್ಲವೇ ತಿಳಿಸೋ ಮುಖಾಂತರ ಬೆಳೆ ಸಂರಕ್ಷಣೆಗೆ ಒಂದು ಒತ್ತನ್ನು ನೀಡಲಾಯಿತು ಯೋಗೇಶ್ ಅವರೇ ತಾವು ಮಣ್ಣು ವಿಜ್ಞಾನಿ ಕೂಡ ಹೌದು 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 ಈಗ ದೊಡ್ಡ ತುಪ್ಪೂರು ಗ್ರಾಮವನ್ನೇ ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಮತ್ತೆ ಆ ಗ್ರಾಮದ ಬಗ್ಗೆ ಹೇಳಿ ಮತ್ತೆ ಈಗ ಅವರು ಹೇಳ್ತಾ ಇದ್ದಾರಲ್ಲ ಮಣ್ಣಿನ ಆರೋಗ್ಯ ಯಾವ ತರಹ ದೊಡ್ಡ ತುಪ್ಪೂರು ಗ್ರಾಮದ ಮಣ್ಣಿನ ವಿಶ್ಲೇಷಣೆ ಮಾಡಬಹುದು ತಾವು ಹಾಗೆ ಅವ್ರು ತಿಳಿಸಿದಾಗೆ ನಾವು ಅಲ್ಲಿ ಒಂದು ಗ್ರಿಡ್ಗಳನ್ನ ಮಾಡಿಕೊಂಡು ಭಾಗಗಳನ್ನ ಮಾಡಿಕೊಂಡು ಒಂದು ಐವತ್ತು ಮಾದರಿಯನ್ನು ತೆಗೆದು ಇಡೀ ಒಂದು ದೊಡ್ಡತಪುರ ಗ್ರಾಮದ ಒಂದು ಫಲವತ್ತತೆ ನಕ್ಷೆಯನ್ನು ನಾವು ತಯಾರಿ ಮಾಡಿಕೊಂಡು ಭಾಗಗಳಾಗಿ ವಿಂಗಡಿಸಿ ಫಲವತ್ತತೆ ಆಧಾರದ ಮೇಲೆ ಅದು ಕಡಿಮೆ ಫಲವತ್ತತೆ ಇರ್ಬೋದು ಮಧ್ಯಮ ಫಲವತ್ತತೆ ಇರ್ಬೋದು ಹೆಚ್ಚು ಫಲವತ್ತತೆ ಇರ್ಬೋದು ಅದಕ್ಕೆ ನಿರ್ದಿಷ್ಟವಾದ ಶಿಫಾರಸುಗಳನ್ನ ಅನುಸಾರವಾಗಿ ಮತ್ತು ಮಣ್ಣು ಪರೀಕ್ಷೆ ಆಧಾರಿತವಾಗಿ ಅವ್ರಿಗೆ ನಾವು ಶಿಫಾರಸನ್ನು ಕೊಟ್ಟಂಥ ಒಂದು ಸಿಚುವೇಶನ್ ಇತ್ತು ಗ್ರಾಮದ ಬಗ್ಗೆ ಹೇಳಿ ಸರ್ ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣ ಭೂಪ್ರದೇಶ ಕೆಂಪುಗೋಡು ಮಣ್ಣಿನಿಂದ ಕೂಡಿದೆ ಮತ್ತು ಕಪ್ಪು ಮಣ್ಣು ಕೂಡ ಕಂಡು ಬರ್ತದೆ ಕಪ್ಪು ಮಣ್ಣು ಇಲ್ಲಿ ಪೂರ್ವ ಮುಂಗಾರು ಮತ್ತು ಹಿಂಗಾರು ಮಳೆ ಹೆಚ್ಚಾಗಿ ಅದು ಮಾದರಿಯಾಗಿದೆ ಮಳೆ ಮಾದರಿ ತೊಂಬತ್ತರಷ್ಟು ರೈತರು ಮಳೆ ಆಶ್ರಯ ಕೃಷಿನ ಮಾಡ್ತಾಯಿದ್ದಾರೆ ಮತ್ತು ಮುಖ್ಯವಾಗಿ ಗ್ರಾಮಗಳಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂತಂದರೆ ಹೊಲಗದ್ದೆ ಬೆಳೆಗಳು ಫೀಲ್ಡ್ ಕ್ರಾಸ್ ಬಂದರೆ ಉದ್ದು ಹೆಸರು ತೊಗರಿ ಅಲಸಂದೆ ಹಸಿ ಕಡಲೆ ಸಜ್ಜೆ ಇವು ಯಾವುದು ಕಿರುಧಾನ್ಯಗಳನ್ನೂ ಬೆಳೀತಾರೆ ಸಜ್ಜೆ ಮತ್ತು ಹರಳು ಕೂಡ ಬೆಳಿತಾರೆ ನೀರಾವರಿ ಬೆಳೆನಲ್ಲಿ ಜೋಳ ಮತ್ತು ಅದರಲ್ಲಿ ನೀವು ತೋಟಗಾರಿಕಾ ಬೆಳೆಗಳು ಬಂತಂದರೆ ಅರಿಶಿನ ಬಾಳೆ ಇವು ಕೂಡ ಸಣ್ಣ ಪ್ರಮಾಣದಲ್ಲಿ ಮತ್ತು ಸಣ್ಣ ಈರುಳ್ಳಿ ಇದೆ ಮತ್ತು ಹಲವಾರು ತರಕಾರಿ ಬೆಳೆಗಳನ್ನು ಕೂಡ ಬೆಳೀತಾರೆ ಈ ಗ್ರಾಮ ಒಂದು ಗುಂಡ್ಲುಪೇಟೆ ತಾಲೂಕಿನಿಂದ ಅಲ್ಪ ದೂರದಲ್ಲಿ ಇದೆ ಮಾರುಕಟ್ಟೆಗೆ ಎಲ್ಲ ಒಂದು ಸ್ವಲ್ಪ ಅವಕಾಶಗಳು ಇದ್ದಾವೆ ಮತ್ತು ಮೈಸೂರು ಕೂಡ ಹತ್ತಿರ ಇದೆ ಚಾಮರಾಜನಗರ ಜಿಲ್ಲಾ ಕೇಂದ್ರನೂ ಕೂಡ ಹತ್ತಿರ ಇರೋದರಿಂದ ಒಟ್ಟಾರೆ ಈ ಗ್ರಾಮ ತೊಂಬತ್ತು ಭಾಗ ಮಳೆ ಇದೆ ಸರ್ ಭೂಪಲ್ಲವತ್ತತೆ ಬಂದಾಗ ಆಲ್ಮೋಸ್ಟ್ ಮಧ್ಯಮ ವರ್ಗಕ್ಕೆ ಬರ್ತದೆ ಯಾಕೆ ಅಂತಂದರೆ ಇಲ್ಲಿ ನಾನು ಯಾಕೆ ಇದನ್ನು ಒತ್ತು ಕೊಡ್ತೀನಿ ಅಂದರೆ ಎಲ್ಲ ರೈತಾಪ ವರ್ಗದವರು ಜಾನುವಾರುಗಳನ್ನ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಸಾವಯವ ಪದಾರ್ಥಗಳನ್ನ ಒಂದು ವರ್ಷ ಅಥವಾ ಎರಡು ಮೂರು ಬೆಳೆಗೆ ಒಂದು ಬಾರಿ ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಚಟುವಟಿಕೆನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ಮಣ್ಣಿನ ಗುಣಧರ್ಮಗಳು ಇದಾವೆ ಪೂರಕವಾದಂಥ ಒಂದು ಮಣ್ಣಿನ ಗುಣಲಕ್ಷ್ಮಣಗಳು ಇದ್ದು ಇವರು ಅದಕ್ಕೆ ಫಲಪ್ರದವಾದಂಥ ಫಲಿತಾಂಶಗಳು ಸನ್ನಿವೇಶ ಹೆಚ್ಚಿದೆ ನಾಳೆ ಸಂಜೆ ನಿಮಿಷಕ್ಕೆ ರಂಗ ಕಿಸಾನ್ ವಾಣಿಯಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ ಭಾಗವಹಿಸುತ್ತಾರೆ ಅರಣ್ಯ ಇಲಾಖೆಯ ಮೈಸೂರು ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಪ್ರಿಯಾ ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು ಎರಡು ಐದು ಒಂದು ಎರಡು ಐದು ಎಂಟು ಎರಡು ಮತ್ತೊಂದು ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ಮರೆಯದಿರಿ ನಾಳೆ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಕಾರ್ಯಕ್ರಮ ನಿಮ್ಮ ಊರಿನ ಬಗ್ಗೆ ನೀವೇ ಹೇಳ್ಬಿಡಿ ಶಶಿಕುಮಾರ್ ಅವ್ರೆ ಎಷ್ಟು ಮನೆ ಇದೆ ನಿಮ್ಮ ನಮ್ಮೂರಲ್ಲಿ ಸರಾಸರಿ ಮುನ್ನೂರ ಐವತ್ತು ಓಕೆ ನಮ್ಮ ಯುವಕರು ಮತ್ತೆ ವಯಸ್ಕರನ್ನ ತಗೊಂಡ್ರೆ ಯುವಕರ ಪ್ರಮಾಣ ಜಾಸ್ತಿ ಇದೆ ಕೃಷಿ ಆಧಾರಿತ ಕುಟುಂಬಗಳೇ ಜಾಸ್ತಿ ಮತ್ತೆ ಜೊತೆಗೆ ಐನೂರು ಹಸು ಇಲ್ಲದೆದ್ದು ಕುಟುಂಬಗಳು ಎಲ್ಲೂ ಇಲ್ಲ ನಮ್ಮೂರಲ್ಲಿ ಜೊತೆಗೆ ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ಹೊರ ಪ್ರದೇಶದಲ್ಲಿ ಕೃಷಿ ಜೊತೆಗೆ ವಿವಿಧ ಕಸುಬುಗಳನ್ನ ಮಾಡ್ತಾರೆ ಈಗ ಬಾಳೆ ಬೇರೆಯವ್ರಿಗೆ ಕಂದುಗಳನ್ನ ಕೀಳೋದಾಗಿರ್ಬೋದು ಬೇರೆಯವ್ರ ಜಮೀನ್ಗೆ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗೋದಾಗಿರ್ಬೋದು ಮತ್ತು ಸಂಘ ಪರಿವಾರನ ಸ್ಥಾಪಿಸ್ಕೊಂಡು ಒಂದು ಸದೃಢವಾದ ಜೀವನ ಮಾಡೋಕ್ಕೆ ಏನೇನು ಪದಾರ್ಥಗಳನ್ನ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ತೊಡಿಕೊಂಡಿದೆ ಈಗ ಮೊದಲನೇ ಚಟುವಟಿಕೆಯಾಗಿ ಮಣ್ಣು ಪರೀಕ್ಷೆ ಮಾಡಿದ್ರು ಈಗ ನಿಮ್ಮ ಮಣ್ಣು ಏನನ್ನುತ್ತೆ ನಿಮ್ಮ ಜಮೀನಿನ ಮಣ್ಣು ನಮ್ಮ ಮಣ್ಣು ಮೊದಲನೇದಿಗಿಂತ ಈಗ ಚಿನ್ನ ಅನ್ಬೋದು ಮಣ್ಣನ್ನು ಏನಾಗಿತ್ತು ಮೊದಲು ಇತ್ತು ಸ ಅದನ್ನ ಅರಿವು ಇಲ್ದೇನೆ ನಾವು ಕೆಮಿಕಲ್ನ ವೈಜ್ಞಾನಿಕವಾಗಿ ಬಳಸ್ತಾ ಇದ್ದು ಇವಾಗ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದು ಹತ್ತು ರಾಸು ದನಗಳಿದಾವೆ ಅದರಲ್ಲಿ ನಾಟಿ ಹಸುಗಳನ್ನೇ ಜಾಸ್ತಿ ಸಾಕಿದ್ದೀವಿ ಸಾವಯವ ಕೃಷಿಗೆ ದ್ರವ ರೂಪದ ಗೊಬ್ಬರಗಳು ಕಾಂಪೋಸ್ಟ್ ಇದಕ್ಕೋಸ್ಕರ ಬೇರೆ ರೈತ್ರಿಗಳಿಗೂ ಉತ್ತೇಜನ ಕೊಡ್ತಾ ಇದೀವಿ ಏನು ಬೇಕು ಅವ್ರಿಗೆ ಮೂಲತಃ ಸಾವಯವ ಕೃಷಿಗೆ ಏನೇನು ಬೇಕು ದ್ರವ ಜೀವಮೃತ ಆಗಿರ್ಬೋದು ಕಾಂಪೋಸ್ಟ್ ಮುಖಾಂತರ ಆಗಿರ್ಬೋದು ಎಲೆ ಕಸಾಯಿಗಳನ್ನ ಹೇಗೆ ಮಾಡ್ಕೋಬೋದು ಅವರು ಕೇಳಿದ್ರೆ ಬಂದು ನಮ್ಮ ಜಮೀನಿಗೆ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ರೈತರುಗಳು ಈಗ ಮೊದಲಿಗೆ ನಿಮ್ಮ ಜಮೀನಿನ ಮಣ್ಣನ್ನು ಪರಿವರ್ತನೆ ಮಾಡ್ಕೊಂಡ್ರಿ ಅದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ತರಬೇತಿ ಮೂಲಕ ಆಯಿತು ನಂತರ ಏನು ಚಟುವಟಿಕೆ ಮಾಡಿದ್ರು ಕೆವಿ ಕೆ ಮೂಲಕ ನಂತರ ಬಂದು ನಮ್ಮಲ್ಲಿ ಬಳಸ್ತಾ ಇದ್ದಂಥ ಬಿತ್ತನೆ ಬೀಜಗಳು ಮೂಲತಃ ಉಳಿಸ್ಕೊಂಡಿರೋಂಥ ಬೀಜಗಳು ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಂದ ಪರ್ಚೇಸ್ ಮಾಡೋದು ಮತ್ತು ಕಂಪ್ನಿ ಬೀಜಗಳು ಇದಕ್ಕೆ ಕೆ ವಿ ಕೆ ತಜ್ಞರ ತಂತ್ರಜ್ಞಾನದ ಮುಖಾಂತರ ನಮಗೆ ಸುಧಾರಿತ ತಳಿಗಳನ್ನ ಪರಿಚಯ ಪರಿಚಯ ಮಾಡಿದ್ರು ದತ್ತು ಗ್ರಾಮದಡಿ ಮೊದಲನೇದಾಗಿ ಹಸಿ ಕಡಲೆ ಬೆಳೆನ ಪರಿಚಯ ಮಾಡಿಕೊಟ್ರು ಹಸಿ ಕಡಲಲ್ಲಿ ಜಾಕಿ ವೆರೈಟಿ ಅಂತ ಒಂದು ತಳಿನ ಕೊಟ್ಟರು ಇದರಲ್ಲಿ ಬೇರೆ ತಳಿಗೆ ಹೋಲ್ಸ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ಕ್ವಿಂಟಾಲು ಎಕರೆಗೆ ಸರಾಸರಿ ಇಳುವರಿ ಬಂತು ಏಕೆ ಅಂತಂದರೆ ಇದರಲ್ಲಿ ಸೊರಗು ರೋಗ ಬಾಧೆ ಇರಲಿಲ್ಲ ಜೊತೆಗೆ ಚಿಕ್ಕಿ ಮ್ಯಾಜಿಕ್ ಅಂದ್ಬಿಟ್ಟು ಒಂದು ಪೋಷಕಾಂಶ ಕೊಟ್ಟರು ಇದನ್ನು ಬಳಸಿದಾಗ ನಮಗೆ ಗಿಡ ಸದೃಢವಾಗಿ ಬಂತು ಮತ್ತು ಹೆಸರು ಹೆಸರಲ್ಲಿ ಕೆ ಕೆ ಎಮ್ ತ್ರೀ ಅಂತ ಇದು ಅರ್ಧ ನಂಜುನ ರೋಗಗಳನ್ನ ನಿರೋಧಕವಾಗಿ ಬಂತು ಮತ್ತು ಸರಾಸರಿ ಇಳುವರಿ ಬಂದಾಗ ಒಂದರಿಂದ ಎರಡು ಕ್ವಿಂಟಾಲು ಬೇರೆ ಇದಕ್ಕಿಂತ ಚೆನ್ನಾಗಿ ಇಳುವರಿ ಬಂತು ಮತ್ತು ಅದರಲ್ಲಿ ಬರೋ ಅಂಥ ಗಿಡಗಳ ಸದೃಢತೆ ಚೆನ್ನಾಗಿತ್ತು ಅಲ್ಸೆ ಅಲ್ಸಂದೆಯಲ್ಲೂ ಅಷ್ಟೇ ಕೆ ಬಿ ಸಿ ನೈನ್ ಅಂತ ಒಂದು ತಳಿನ ಇಂಟ್ರೊಡ್ಯೂಸ್ ಮಾಡಿದ್ರು ಇದರಲ್ಲಿ ನಾವು ಬೀಜೋತ್ಪಾದನೆಯೂ ಮಾಡಿಕೊಟ್ಟಿದ್ದೀವಿ ಇದರಲ್ಲಿ ಸ ಕಾಳುಗಳು ದಪ್ಪ ಇತ್ತು ಮತ್ತು ಸಂತೆ ನಮ್ಮದು ತೆರೆಕ್ನ ಬೀಸ್ ಅಂತ ಹತ್ರ ಇದೆ ಈ ಸಂತೆಗೆ ಹೋದಾಗ ಎರಡರಿಂದ ಮೂರು ರೂಪಾಯಿ ಜಾಸ್ತಿಗೆ ಮಾರಿದ್ದಾರೆ ನಮ್ಮ ರೈತರುಗಳು ನಮ್ಮ ಊರಿನ ಜಾ ಎರಡರಿಂದ ಮೂರು ರೂಪಾಯಿ ಜಾಸ್ತಿ ಸಿಕ್ಕು ಕ್ವಿಂಟಲ್ ಇನ್ನೂರಿಂದ ಮುನ್ನೂರು ರೂಪಾಯಿ ಆರ್ಥಿಕ ನೆರವು ಐತಿ ಈ ತಳಿಯಿಂದ ಸರಾಸರಿ ಇಳುವರಿ ಆರರಿಂದ ಏಳು ಕ್ವಿಂಟಾಲ್ ಸಿಕ್ತು ಮಾಮೂಲಿ ಲೋಕಲ್ ತಳಿಗಿಂತ ಯೋಗೇಶ್ ಅವರ ಈಗ ದತ್ತು ಗ್ರಾಮ ಏನು ಅಂತ ಆಯ್ಕೆ ಮಾಡ್ಕೋತಿರಲ್ಲ ಅದರಲ್ಲಿ ಇಂತಿಂತ ಯೋಜನೆಗಳನ್ನು ಹಾಕೋಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಕಾರ್ಯಸೂಚಿ ಇರುತ್ತ ತಮ್ದು ತಳಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಒಂದು ಕಾರ್ಯಸೂಚಿನ ತಮ್ಮದು ಹೌದು ಇಲ್ಲಿ ನಾವು ದತ್ತು ಗ್ರಾಮ ಯೋಜನೆಯಡಿ ಗ್ರಾಮನ ಆಯ್ಕೆ ಮಾಡಲಿಕ್ಕೂ ಮುಂಚೆ ಹೇಳಿದೆ ಸಹಭಾಗಿತ್ವ ಅಧ್ಯಯನ ಮಾಡೋದು ಅಂತ ಆಗ ನಾವು ಆದ್ಯತೆಯ ಕ್ಷೇತ್ರಗಳನ್ನ ಗುರುತಿಸ್ಕೊಂಡ್ವು ನಮಗೆ ಈ ಗ್ರಾಮನ ಅವಲೋಕನ ಮಾಡಿದಾಗ ಸಹಭಾಗಿತ್ವ ಅಧ್ಯಯನ ಮಾಡಿದಾಗ ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿ ಇಲ್ದಿರೋದು ಗೊತ್ತಾಯಿತು ಯಾಕೆಂದರೆ ಇವರು ಸ್ಥಳೀಯ ತಳಿ ಬೆಳೀತಿದ್ರು ಆಗಲೇ ಹೇಳಿದಾಗ ಕಡಲೇನಲ್ಲಿ ಹಸಿ ಕಡಲೆಯಲ್ಲಿ ರೋಗ ಬಾಧೆ ಇತ್ತು ಹೆಸರು ಅಥವಾ ಉದ್ದಿನಲ್ಲಿ ಹಳದಿ ನಂಜಾಣು ರೋಗ ಬಂದು ನೂರು ಪ್ರತಿಶತ ಬೆಳೆ ಕಳ್ಕೊಂಡಿರ್ತಕ್ಕಂಥ ನಿದರ್ಶನಗಳು ನಮಗೆ ಕಂಡುಬಂದವು ಸೊ ಇವೆಲ್ಲ ಏನಾಯಿತು ಅಂದರೆ ಆದ್ಯತೆ ಕ್ಷೇತ್ರ ನಾವು ಹುಟ್ಟಾಗಲಿಕ್ಕೆ ಸಹಕಾರ ಆಯಿತು ಆಮೇಲೆ ದ್ವಿ ದ್ವಿದಾಧಾನ್ಯ ಬೆಳೆಗಳಲ್ಲಿ ಮುಖ್ಯವಾಗಿ ಉದ್ದು ಹೆಸರಿನಲ್ಲಿ ಆಗಲೇ ತಿಳಿಸಿದಾಗೆ ಹಳದಿ ನಂಜಾಣು ರೋಗದ ಬಾಧೆ ಇದೆ ಆಮೇಲೆ ಅವರು ಮೊದಲೇ ತಿಳಿಸಿದಾಗ ಅಸಮರ್ಥವಾಗಿ ರಾಸಾಯನಿಕಗಳನ್ನ ಬಳಸಿದ್ರು ಅವ್ರು ಹೇಳೋದಲ್ಲ ತರಕಾರಿಗಳು ಹೆಚ್ಚಾಗಿ ಬೆಳೀತಿರು ತರಕಾರಿ ಅಂದರೆ ಗೊತ್ತು ಹೆಚ್ಚಾಗಿ ರಾಸಾಯನಿಕಗಳು ಬೆಳೀಲೇಬೇಕು ಅಂದರೆ ಇಳುವರಿ ಕೈಗೆ ಬರೋದಿಲ್ಲ ಒಂದು ದಿನ ಎರಡು ದಿನದಲ್ಲೇ ಬೆಳೆ ನಷ್ಟ ಆಗ್ತಕ್ಕಂಥ ನಿದರ್ಶನಗಳು ಹಲವಾರಿದ್ದಾವೆ ಸೊ ನಮ್ಮ ಒಂದು ಅಧ್ಯಯನದ ಮುಖಾಂತರ ಕೃಷಿಯಲ್ಲಿ ಅಸಮರ್ಪಕವಾಗಿ ರಾಸಾಯನಿಕಗಳ ಬಳಕೆ ಒಂದು ಗೊತ್ತಾಯಿತು ಆಮೇಲೆ ಬೀಜೋತ್ಪಾದನೆ ಬಗ್ಗೆ ಅರಿವು ಇಲ್ಲದೆ ಇರೋದು ವ್ಯವಸಾಯ ಮಾಡ್ತಾರೆ ಮಾರಾಟ ಮಾಡ್ತಾರೆ ಸ್ಥಳೀಯ ಮಾರ್ಕೆಟಲ್ಲಿ ಬೀಜೋತ್ಪಾದನೆ ಒಂದು ರೀತಿ ಮೌಲ್ಯವರ್ಧನೆ ಇದ್ದಂಗೆ ಇದಕ್ಕೆ ಧಾರಣೆಯಲ್ಲಿ ಹೆಚ್ಚಾಗಿ ಸಿಗುತ್ತೆ ಇವರು ನೋಡಿ ಈಗ ಸಾಮಾನ್ಯವಾಗಿ ಇವತ್ತಿನ ಒಂದು ಪರಿಸ್ಥಿತಿ ನೆನ್ನೆ ಮೊನ್ನೆ ಮಾರ್ಕೆಟಲ್ಲಿ ನೋಡಿದಾಗ ಉದ್ದು ಎಂಟೂವರೆ ಸಾವಿರಕ್ಕೆ ಹೋಗ್ತಿದೆ ಕ್ವಿಂಟಾಲು ನಮ್ಮಲ್ಲಿ ಬೀಜೋತ್ಪಾದನೆ ಮಾಡಿ ಕೊಟ್ಟಂಥ ರೈತರು ಒಂಬತ್ತು ಸಾವಿರದ ನಾನ್ನೂರು ಗಳಿಸಿದ್ದಾರೆ ಗುಣಮಟ್ಟದ ಬೀಜ ಉತ್ಪಾದನೆ ಸೊ ಇದನ್ನು ಕೂಡ ಆದ್ಯತೆ ಕ್ಷೇತ್ರ ಮಾಡಿಕೊಂಡು ಆಮೇಲೆ ಮೇವಿನ ಕೊರತೆ ಇತ್ತು ಜಾನುವಾರುಗಳ ಸಂಖ್ಯೆ ಹೆಚ್ಚಿದೆಯಲ್ಲ ಮೇವಿನ ವರ್ಷ ಪೂರ್ತಿ ಮೇವು ಓದಿಸ್ತಕ್ಕಂಥ ಸನ್ನಿವೇಶ ಇರಲಿಲ್ಲ ಕೊರತೆ ಇತ್ತು ಅದಕ್ಕೆ ಕಾರಣ ಏನು ಅಂತಂದರೆ ಇವರು ಸಾಮಾನ್ಯವಾಗಿ ಏನು ಮೇವಿನ ಜೋಳ ಬೆಳಿತಿದ್ರು ಒಂದೇ ಬಾರಿ ಕಟಾವು ಮಾಡ್ತಿದ್ರು ನಾವು ಬಹು ಕಟಾವು ಮೇವಿನ ತಳಿಗಳನ್ನು ಅವರಿಗೆ ಪರಿಚಯ ಮಾಡಿಸೋ ಸಿ ಓ ಎಫ್ ಎಸ್ ಇಪ್ಪತ್ತೊಂಬತ್ತು ಅಂತ ಇದೆ ಮೂವತ್ತೊಂದು ಅಂತ ಇದೆ ಪಿ ಬಿ ಎನ್ ಮುನ್ನೂರು ನಲವತ್ತೆರಡು ಅಂತ ಇದೆ ಅದೇ ರೀತಿ ಒಟ್ಟಾರೆ ಇವೆಲ್ಲ ಖುಷ್ಕಿ ಬೇಸಾಯನ ನಾವು ಒಂದು ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ಕಡಿಮೆ ಇಳುವರಿ ಬರ್ತಕ್ಕಂಥದಕ್ಕೆ ಹಲವಾರು ಕಾರಣಗಳನ್ನ ನಾವು ವಿಶ್ಲೇಷಣೆ ಮಾಡಿ ಕಂಡುಕೊಂಡು ಆಮೇಲೆ ಅದೇ ರೀತಿ ಜಾನುವಾರುಗಳಲ್ಲಿ ಜ್ವರ ಮತ್ತು ಇತರ ರೋಗಗಳು ಉಣ್ಣೆ ರೋಗದ ಸಮಸ್ಯೆ ಇಲ್ಲ ಇತ್ತು ಸೊ ಇವು ಕೂಡ ಒಂದು ರೀತಿ ಇಳುವರಿ ಕಡಿಮೆ ಆಗಲಿಕ್ಕೆ ಆರ್ಥಿಕ ಸ್ಥಿತಿ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಗೊತ್ತಾಯಿತು ಆಮೇಲೆ ಸ್ವಚ್ಛತೆ ಬಗ್ಗೆಯೂ ಸ್ವಲ್ಪ ಜಾಗೃತಿ ಇರಲಿಲ್ಲ ಕೃಷಿಯಲ್ಲಿ ಸ್ವಚ್ಛತೆ ತುಂಬ ಮುಖ್ಯ ಈ ತ್ಯಾಜ್ಯ ವಸ್ತುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದು ಕಸ ರಸ ಆಗಬೇಕು ಅಂತಂದರೆ ನಿರ್ವಹಣೆ ಸರಿಯಾಗಿ ಮಾಡಬೇಕು ಇಲ್ಲವ ಇಲ್ಲಾಂದರೆ ಅದು ಹಲವಾರು ಸಮಸ್ಯೆಗಳಿಗೆ ಆಸ್ಪದ ಮಾಡಿಕೊಡುತ್ತೆ ಉದಾಹರಣೆಗೆ ತಗೊಳ್ಳಿ ಇವರು ದ ಗೊಬ್ಬರಗಳನ್ನ ತಗೊಂಡೋಗಿ ತಗೊಂಡೋಗಿ ಕೊಟ್ಟಿಗೆ ತ್ಯಾಜ್ಯನೆಲ್ಲ ಆಚೆ ಗುಡ್ಡೆ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು ಅದರಿಂದ ರೋಗ ರುಜಿನಿಗಳು ಉಟ್ಕೊಳ್ಳುತ್ತೆ ಗೊಣ್ಣೆ ಹುಳುಗಳು ಉಟ್ಕೊಳ್ಳುತ್ತೆ ಇವತ್ತು ಗೊಣ್ಣೆ ಉಳಿದು ಹಾನಿ ಮಾಡದೇ ಇರತಕ್ಕಂಥ ಬೆಳೆನೇ ಇಲ್ಲ ಎಲ್ಲ ಬೆಳೆಗಳಿಗೂ ಹಾನಿ ಮಾಡುತ್ತೆ ಇದರಿಂದ ವ್ಯವಸ್ಥೆ ಇವ್ರದ್ದು ದಿಕ್ಕಿಡುತ್ತೆ ಇದನ್ನೆಲ್ಲ ಅರ್ಥಕೊಂಡು ಮತ್ತು ಕಾರ್ಮಿಕ ವರ್ಗದ ಮಹಿಳೆಯರು ಮಕ್ಕಳಿಗೂ ಕೂಡ ಪೋಷಕಾಂಶದ ಕೊರತೆ ಇತ್ತು ಅದನ್ನು ಕೂಡ ನಾವು ಗೃಹ ವಿಜ್ಞಾನಿಗಳ ಮುಖಾಂತರ ಪೌಷ್ಟಿಕ ಕೈತೋಟ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಇವನ್ನ ನಾವು ಪ್ರಿಯೋರಿಟೈಸ್ ಮಾಡಿದ್ವು ಏನೇನು ಸಮಸ್ಯೆಗಳಿದೆ ಶಶಿಕುಮಾರ್ ಅವರೇ ಮಣ್ಣನ್ನು ಚಿನ್ನ ಮಾಡ್ಕೊಂಡ್ಬಿಟ್ಟಿದಿರಿ ನೀವು ಅಲ್ವಾ ಹೌದು ಆಯಿತು ಮಣ್ಣೇ ಹೊನ್ನು ಈಗ ನಿಮ್ಮ ಜಮೀನ್ನಲ್ಲಿ ನಿಮ್ಮ ಮನೆಗೆ ಬೇಕಾದಂತಹ ಏನೇನು ಉತ್ಪಾದನೆಯನ್ನ ಬೆಳ್ಕತಾ ಇದ್ದೀರಿ ಮನೆಗೆ ಬೇಕಾದಂಥ ತರಕಾರಿಗಳು ಕಾಳುಗಳು ಜೊತೆಗೆ ಸಮಗ್ರ ಕೃಷಿಯಲ್ಲಿ ಬರೋಂಥ ಪದಾರ್ಥಗಳನ್ನೆಲ್ಲ ನಮ್ಮ ಜಮೀನಲ್ಲಿ ಉಪಯೋಗಿಸ್ತಾ ಇದ್ದೀವಿ ನಮ್ಮ ಮನೆಗೆ ಏನು ಬೇಕು ಮುಂದಿನ ಹಂತದಲ್ಲಿ ನಾವು ಎಣ್ಣೆಗಳ್ನು ನಮ್ಮ ತಾಕ್ಗಳೇ ಬರೋಂಥ ಕಾಳುಗಳಿಂದ ತಯಾರಿಸಿ ಉಪಯೋಗಿಸ್ಬೇಕು ಅನ್ನೋದು ಒಂದು ಯೋಜನೆ ಇದೆ ನಿಮ್ಮ ಎಷ್ಟು ಜನ ಇದ್ದೀರಿ ನಾವು ಈಗ ಆರು ಜನ ಇದ್ದೀವಿ ಯಾರ್ಯಾರು ನಮ್ಮ ತಂದೆ ತಾಯಿ ನಾನು ನಮ್ಮ ಹೆಂಡತಿ ಮಕ್ಕಳು ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ಎಲ್ಲ ವ್ಯವಸಾಯದಲ್ಲಿ ಸಹಕರಿಸ್ತಾರ ವ್ಯವಸಾಯದಲ್ಲಿ ಮಕ್ಕಳು ಮಕ್ಕಳಿಗೆ ಐದು ವರ್ಷದ ಪ್ರಾಯ ಆಯ್ತಪ್ಪ ಓದಲಿ ಮಕ್ಕಳು ಚೆನ್ನಾಗಿ ಈಗ ಕುಟುಂಬಕ್ಕೆ ಬೇಕಾದೆಲ್ಲದನ್ನು ನೀವು ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಯೋಗೇಶ್ ಸರ್ ಒಂದು ಮಾತು ಹೇಳಿದ್ರು ಮನೆಯಲ್ಲಿ ಪೌಷ್ಟಿಕಾಂಶದ ಕೊರತೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಅದೇ ದೊಡ್ಡ ಸಮಸ್ಯೆ ಅಂದರೆ ಬೆಳೀತಾರೆ ಅವರು ಚೆನ್ನಾಗಿ ತಿನ್ನಲ್ಲ ಈಗ ನೀವು ನಿಮ್ಮ ಕುಟುಂಬದ ಒಂದು ಆಹಾರ ಭದ್ರತೆಗೆ ಅವರ ಆರೋಗ್ಯಕ್ಕೆ ಏನು ಇದ್ದೀರಿ ಹೇಗೆ ನಿಮ್ಮ ವ್ಯವಸಾಯದ ಮೂಲಕ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಿ ವ್ಯವಸಾಯದಲ್ಲಿ ನಾವು ದಿನನಿತ್ಯ ಬಳಸೋಂಥ ತರಕಾರಿಗಳು ನಮ್ಮದೇ ಜಮೀನದಾಗಿರ್ತದೆ ಕಾಳುಗಳಲ್ಲಿ ಈಗ ಒಂದು ಉದಾಹರಣೆ ಅಂತಂದರೆ ತೊಗರಿ ಬೇಳೆ ಅಂತಂದರೆ ಅಂಗಡಿಯಿಂದ ಬರ್ತದೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಹಿಂದೆ ಎಲ್ಲ ನಾವೇನು ಮಾಡ್ತೀವಿ ಮಣ್ಣು ಕಟ್ಟಿ ತೊಗರಿನ ನಾವೇ ಬೇಳೆ ಮಾಡಿಕೊಂಡು ಉಪಯೋಗಿಸ್ತೀವಿ ಅದೇ ಪದ್ಧತಿನ ನಾವು ಉಪಯೋಗಿಸ್ತಾ ಇದ್ದೀವಿ ಇವಾಗ ಹಸರು ಉದ್ದು ಎಲ್ಲನೂ ನಮ್ಮಲ್ಲೇ ಬೆಳೆದಿರೋದನ್ನ ಮಿಲ್ಗೆ ಹಾಕಿ ಅದನ್ನು ಬೇಳೆ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀವಿ ಮತ್ತು ಇದ್ರ ಜೊತೆಗೆ ರಾಗಿ ಸ್ಲರಿ ನಾವೇ ಮಾಡ್ಕೋತಾ ಇದ್ದೀವಿ ರಾಗಿ ಸ್ನ್ಯಾಕ್ಸು ಅಂತ ಬಂದಾಗ ಮಧ್ಯಾಹ್ನದ ಟೈಮ್ ನಮ್ಮ ಮಕ್ಕಳಿಗೆ ಕೊಡೋ ಅಂತ ಸ್ನ್ಯಾಕ್ಸು ನಮ್ಮ ಮನೆಯದಾಗಿರ್ತದೆ ಹ್ಞೂ ಹ್ಞೂ ಶಭಾಷ್ ಈಗ ನಿಮ್ಮ ಮನೆಗೆ ಬೇಕಾದಂತಹ ಎಲ್ಲವನ್ನು ನೀವೇ ಉತ್ಪಾದನೆ ಮಾಡ್ತಾ ಇದ್ದೀರಿ ನಿಮ್ಮ ಮನೆಯವರು ಗೃಹ ವಿಜ್ಞಾನದ ವಿಭಾಗದ ಮೂಲಕ ಏನಾದರೂ ತರಬೇತಿ ತಗೊಂಡು ವಿಶೇಷವಾಗಿ ಅಡುಗೆಗಳನ್ನೇನಾದ್ರು ಮಾಡಿ ನಿಮಗೆ ಉಣಬಡಿಸ್ತಾ ಇದ್ದಾರೆ ಅದು ಇನ್ನೂ ಆಗಿಲ್ಲ ಜೊತೆಗೆ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂತಂದರೆ ಅದು ಅವ್ರದ್ದು ಎಜುಕೇಷನ್ನು ಬಂದು ಶಿಕ್ಷಕರ ವಿಭಾಗ ಮತ್ತು ಮಕ್ಕಳು ಇವಾಗ ಚಿಕ್ಕವು ನೋಡ್ಕೋಬೇಕು ಅದಕ್ಕೆ ನಾವೇ ಏನು ಮಾಡ್ತಾಯಿದ್ದೀವಿ ನಮ್ಮಲ್ಲೇ ತಯಾರಿಸಿರೋ ಪದಾರ್ಥನ ನಮ್ಮ ತಾಯಿ ಅಡುಗೆಗಳನ್ನ ಇದ್ದಾರೆ ಸಿರಿಧಾನ್ಯದ ಬೆಳೆಗಳನ್ನೂ ಬೆಳಿತೀವಿ ಅದ್ರ ಜೊತೆಗೆ ಅದರಲ್ಲಿ ಮೌಲ್ಯವರ್ಧನೆ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀವಿ ಮತ್ತು ಗ ಗ್ರಾಹಕರಿಗೂ ಅದನ್ನ ಮಾಡ್ತಾ ಮೌಲ್ಯವರ್ಧನೆ ಅಂತ ಮೌಲ್ಯವರ್ಧನೆ ಅಂತಂದ್ರೆ ಸಿರಿಧಾನ್ಯದಲ್ಲಿ ಮಿಲೆಟ್ ಮಿಕ್ಸ್ ಅಂತ ಮಾಡಿಸ್ಕೊ ಮಾಡ್ತಾ ಇದೀವಿ ಜೊತೆಗೆ ಸಿರಿಧಾನ್ಯದ ಲಡ್ಡು ವಿಶೇಷವಾಗಿ ಕೊರಲೆ ಸಾಮೆ ನವಣೆ ಊದ್ಲು ಬರ್ಗು ಇದನ್ನೆಲ್ಲ ಮಾಡ್ತಾ ಇದೀವಿ ಜೊತೆಗೆ ಅಂಟು ಉಂಡೆ ಅಂತ ಇದನ್ನು ಮಾಡ್ತಾ ಇದ್ದೀವಿ ಶಶಿಕುಮಾರ್ ಅವ್ರೆ ತಾವು ಆರಂಭದಲ್ಲೇ ಹೇಳಿದ್ರಿ ನಾವು ಯುವಕರೆಲ್ಲ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಒಟ್ಟಿಗೆ ಅಂತ ಅಲ್ವೇ ಈಗ ನೀವು ಒಬ್ಬರೇ ಈ ಥರ ಬದುಕ್ತಿರೋದ ಅಥವಾ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ನಿಮ್ಮ ತರಹನೇ ದೃಷ್ಟಿಕೋನ ಇಟ್ಕೊಂಡು ಬದುಕ್ತಾ ಇದ್ದಾರೆ ಹೇಗೆ ಇದು ಖಂಡಿತ ಸತ್ಯ ನಮ್ಮ ಅಲ್ಲಿ ಒಂದು ತಂಡ ಅಂತ ಬಂದಾಗ ಕೈ ಜೋಡಿಸೋ ಯುವಕರು ಸಾಲು ಸಾಲಾಗಿದ್ದಾರೆ ಅದು ಹೈನುಗಾರಿಕೆಲ್ಲಾಗಿರ್ಬೋದು ಕೃಷಿ ಒಡನಾಟದಲ್ಲಿರಾಗ ಆಗಿರ್ಬೋದು ಮಾರುಕಟ್ಟೆ ಸಮಸ್ಯೆ ಅಂತ ಬಂದಾಗ ಜೊತೆಗೂಡ್ತೀವಿ ಯಾವುದೇ ಸಮಸ್ಯೆ ಇದ್ರೂ ಕೂತು ಚರ್ಚೆ ಮಾಡ್ತೀವಿ ಒಂದು ಹಂತದಲ್ಲಿ ನಮ್ಮ ಯುವಕರು ಕೈ ಜೋಡಿಸ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ನಿಮ್ಮ ಬದುಕ್ತಾ ಇದ್ದಾರೆ ಹೌದಾ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಎಲ್ಲ ಹಾ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಇದು ಯೋಗೀಶ್ ಅವ್ರೆ ಹೌದು ಸರ್ ಹ ಕೇವಿಕೆನೂ ಕೂಡ ಬಹಳಷ್ಟು ಗಮನ ಹರಿಸ್ತಾ ಇದೆ ಈ ಬಗ್ಗೆ ಭಾವಿಸ್ತೀವಿ ಹೌದು ಇವ್ರಿಗೆ ಸಿರಿಧಾನ್ಯನ ಪರಿಚಯಿಸಿದ್ದು ಹೇಗೆ ಮತ್ತೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೌದು ಸರ್ ಇವರು ಒಬ್ರು ಉತ್ತಮವಾದಂತ ರೈತರು ಅಂತ ನಮ್ಗೆ ತಿಳಿದು ಬಂದಿತ್ತು ನಮ್ಮಲ್ಲಿ ಹಲವು ಕ್ಷೇತ್ರ ಪ್ರಯೋಗಗಳನ್ನ ಮಾಡ್ತೀವಿ ಈಗ ಸಾಮೆ ಮತ್ತು ನವಣೆನಲ್ಲಿ ನಮಗೆ ತಳಿಗಳ ಹೋಲಿಕೆ ಬಗ್ಗೆ ಪ್ರಯೋಗ ಬಂತು ಇವರು ಸ್ವಲ್ಪ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಪ್ರಯೋಗ ಮಾಡಲಿಕ್ಕೆ ಸೂಕ್ತವಾದಂಥ ವ್ಯಕ್ತಿ ಅಂತ ಆಯ್ಕೆ ಮಾಡಿ ಇವರಿಗೆ ಸಾಮೆ ಮತ್ತು ನವಣೆಯಲ್ಲಿ ಕೆಲವು ತಳಿಗಳನ್ನ ಪ್ರಯೋಗ ಮಾಡಿದ್ವು ಅಲ್ಲಿಂದ ಬಂದಂಥ ಉತ್ಪನ್ನನ ಇವರು ನಾವು ಅದಕ್ಕೆ ಅವಲೋಕನ ಮಾಡಿಕೊಂಡು ಅದಕ್ಕೆ ಬೆಳವಣಿಗೆ ಲಕ್ಷಣಗಳು ಇಳುವರಿ ಲಕ್ಷಣ ಎಲ್ಲ ಗುರುತು ಮಾಡಿಕೊಂಡು ಯಾವ ತಳಿ ಉತ್ತಮವಾಗಿದೆ ರೈತರ ಪರಿಸ್ಥಿತಿಯ ಒಂದು ವೈಜ್ಞಾನಿಕ ವರದಿನ ತಯಾರಿ ಮಾಡಿ ಕೊಟ್ಟವು ಬಟ್ ಇವರು ಇವ್ರಿಗೇನು ಅಲ್ಲಿ ಉತ್ತಮವಾದಂಥ ತಳಿ ಆಯ್ಕೆ ಆಯಿತೋ ಆ ಬತ್ತಿನ ಬೀಜಗಳನ್ನ ಮುಂದುವರಿಸ್ಕೊಂಡು ಇವತ್ತು ಅವ್ರಿಗೆ ಈ ಒಂದು ಸಿರಿಧಾನ್ಯಗಳ ಬಿತ್ತನೆಗೆ ಮೂಲ ಅಂತಂದರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇವತ್ತು ಅದರಿಂದ ಅವರು ಈ ಉತ್ಪಾದನೆ ಮಾಡಿಕೊಂಡು ಸಿರಿಧಾನ್ಯ ಬೆಳೆಗಾರರು ಹಲವಾರು ಜನ ಅವ್ರ ಗ್ರಾಮದಲ್ಲೇ ಹುಟ್ಕೊಂಡಿದ್ದಾರೆ ಅದರಲ್ಲೂ ಯುವ ರೈತರು ಕೂಡ ಅದಕ್ಕೆ ಜಾಸ್ತಿ ಹೋಗೊಟ್ಟಿದ್ದಾರೆ ಆಮೇಲೆ ಇದರಿಂದ ಇವರು ಈಗ ಮೌಲ್ಯವರ್ಧನೆಯನ್ನು ಕೂಡ ಮಾಡಿ ಈ ಉತ್ಪನ್ನಗಳನ್ನ ಸಮುದಾಯ ಆಧಾರಿತವಾಗಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಈ ಒಂದು ಏನು ತಳಿನ ಇವರಿಗೆ ಪರಿಚಯ ಮಾಡಿದ್ವೋ ಅದರಿಂದ ಇವರು ಆ ಉತ್ಪನ್ನಗಳನ್ನ ತಗೊಂಡು ವಿವಿಧ ದ್ವಿತೀಯ ಕೃಷಿ ರಂಗಕ್ಕೆ ಏನು ಪೂರಕವಾದಂಥ ಉತ್ಪನ್ನಗಳಿದೆ ಅವನ್ನ ಮಾಡಿ ಆಯ್ದ ಮಾರುಕಟ್ಟೆಗಳಲ್ಲಿ ಕೊಡ್ತಾಯಿದ್ದಾರೆ ಮೊನ್ನೆ ನಮ್ಮಲ್ಲಿ ಈಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಒಂದು ವಿಚಾರ ಸಂಕಿರಣ ಆಯೋಜಿಸಿದರು ದ್ವಿತೀಯ ಕೃಷಿಗೆ ವಿಸ್ತರಣಾ ವಿಭಾಗದ ಒಂದು ಸೇವೆ ಏನಿದೆ ಅದರ ಬಗ್ಗೆ ಇವರು ಕೂಡ ಅಲ್ಲಿ ಒಂದು ಪ್ರದರ್ಶಕರ ಮಳಿಗೆನಲ್ಲಿ ಇವರು ಕೂಡ ಭಾಗಿದಾರರಾಗಿದ್ದರು ಆಗ ಆಯ್ದ ಒಂದು ಗ್ರಾಹಕರಿಗೆ ಈ ಮಿಲ್ಲೆಟ್ಸಿಂದ ಮಾಡಿರ್ತಕ್ಕಂಥ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಖಾದ್ಯ ಉತ್ಪನ್ನಗಳನ್ನು ತಂದು ಅಲ್ಲಿ ಮೂರ್ನಾಲ್ಕು ಸಂಖ್ಯೆ ಮಾರುಕಟ್ಟೆ ಮಾಡಿದ್ರು ಸೊ ಈ ನಿಟ್ಟಿನಲ್ಲಿ ಇವ್ರಿಗೆ ಮಾರುಕಟ್ಟೆ ಲಿಂಕು ಕೂಡ ಆಗ್ತಾಯಿದೆ ತಳಿನೂ ಕೂಡ ವಿಶ್ವವಿದ್ಯಾಲಯದಿಂದ ಪರಿಚಯ ಮಾಡಿ ಇವತ್ತು ಅದು ಹೆಚ್ಚು ಪ್ರಚುರತೆ ಪಡ್ಕೊಳ್ತಾ ಇದೆ ಹೇಳಿ ಶಶಿಕುಮಾರ್ ಅವರೇ ಬೀಜೋತ್ಪಾದನೆ ಒಂದು ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳನ್ನೇ ತಾವು ಮೌಲ್ಯವರ್ಧನೆ ಇದ್ದೀರಿ ಬೆಳೆದಂತಹ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೀರಿ ಇದರಿಂದ ನಿಮ್ಮ ವ್ಯವಸಾಯದ ಬದುಕು ಯಾವ ರೀತಿ ಬದಲಾಯಿತು ಸುಸ್ಥಿರವಾಯ್ತಾ ಆದಾಯ ಹೆಚ್ಚಾಯ್ತಾ ಅನುಕೂಲ ಆಯಿತಾ ಹೇಳಿ ತಜ್ಞರ ಸಲಹೆ ಮೇರೆಗೆ ನಾವು ನಾವು ಬೆಳೆದಂಥ ಪದಾರ್ಥನ ಮೌಲ್ಯವರ್ಧನೆ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದಿಟ್ಟ ಕಾರಣ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಒಂದು ನಿಟ್ಟಿನಲ್ಲಿ ಜೊತೆಗೆ ನೇರ ಮಾರುಕಟ್ಟೆ ಮಾಡೋದರ ಮುಖಾಂತರ ನಮಗೆ ದಳ್ಳಾಳಿಗೆಗಳ ಸಮಸ್ಯೆ ಕಡಿಮೆಯಾಗಿದೆ ಯಾಕೆಂತಂದರೆ ನಾವನ್ನು ಅನುಭವ್ಸಿರೋ ಇದರಲ್ಲಿ ತರಕಾರಿಗಳನ್ನ ವಿವಿಧ ಮಾರುಕಟ್ಟೆಗಳಿಗೆ ಹಾಕಿದ್ದೀನಿ ಮೈಸೂರು ಮಾರುಕಟ್ಟೆ ಗುಂಡ್ಲುಪೇಟೆ ಮಾರುಕಟ್ಟೆ ಎಲ್ಲ ಕಡೆನಿವೆ ಅಲ್ಲಿ ಸ್ವಲ್ಪ ಈ ಕಮಿಷನ್ ಅಂತ ಬಂದಾಗ ನಮಗೆ ನಾವು ಬೆಳೆದಿರೋ ಪದಾರ್ಥಕ್ಕೆ ಇಷ್ಟು ಕಮೀಸನ್ ಅಂತ ಪರ್ದಿದ್ರೆ ಜಾಸ್ತಿ ತಗೋತಾರೆ ಇದು ನಮಗೆ ಎಲ್ಲೋ ನಮ್ಮ ಏಳಿಗೆಗೆ ಕುಂಠಿತ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ನಮ್ಮ ಮಾರುಕಟ್ಟೆಗೆ ನಮ್ಮ ನೇರ ಮಾರುಕಟ್ಟೆಗೆ ಏನೇನು ಬೇಕು ಅಷ್ಟನ್ನೇ ಪದಾರ್ಥಗಳನ್ನ ಬೆಳೀತಾ ಇದ್ದೀವಿ ಸಮಗ್ರವಾಗಿ ಬೆಳೀತಾಯಿದ್ದೀವಿ ಮೊದಲೆಲ್ಲ ಟೊಮೊಟೊ ಹಾಕಿದ್ರೆ ಟೊಮೊಟೊನೇ ಹಾಕ್ತಿದ್ನು ಮೆಣಸಿ ಹಾಕಿದ್ರೆ ಮೆಣಸಿನೇ ಹಾಕ್ತಿದ್ನು ಇವಾಗ ಎಲ್ಲ ಫಸಲ್ಗಳಿದ್ದಾವೆ ಒಂದು ಕನಿಷ್ಠ ಅಂದರೆ ಐದು ತರಕಾರಿಗಳು ನಮ್ಮ ಜಮೀನಲ್ಲಿ ಕಾಣ್ತದೆ ಸಿರಿಧಾನ್ಯಗಳಲ್ಲಿ ಒಂದು ಮೂರಾರು ಕಾಣುತ್ತೆ ಇವಾಗ ನೋಡಿದ್ರೂ ಮತ್ತು ಕಾಳುಗಳು ಅಂತ ಬಂದಾಗ ಮೂರರಿಂದ ನಾಲ್ಕು ಕಾಳು ಇದ್ದೇ ಇರ್ತದೆ ತೊಂಡೆ ಬಳ್ಳಿ ಈ ಥರ ಸಮಗ್ರವಾಗಿ ಮಾಡ್ತಾಯಿದ್ದೀವಿ ಇದನ್ನು ನಾವೇ ನೀರು ಕ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಸಂತೆಗಳಲ್ಲಿ ಜೊತೆಗೆ ನಮಗೆ ಕೈ ಜೋಡಿಸಿರೋಂಥ ರೈತರುಗಳು ವಯಸ್ಸಲ್ಲಿ ಏರುಪೇರಿದ್ರೂ ಸಮಾನ ಮನಸ್ಕರಾಗಿದ್ದೀವಿ ನಾವು ಯೋಗೀಶ್ ಅವರೇ ಎರಡು ಸಾವಿರದ ಇಪ್ಪತ್ತರಲ್ಲಿ ತಾವು ದೊಡ್ಡ ತುಪ್ಪೂರು ಗ್ರಾಮದಲ್ಲಿ ದತ್ತು ಗ್ರಾಮ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಆರಂಭ ಮಾಡಿದ್ರಿ ಮೂರು ವರ್ಷ ಕಳೀತು ಏನು ಬದಲಾವಣೆ ಆಗಿರ್ಬೋದು ನೀವು ಹೋಗಿದ್ದಕ್ಕೂ ಈಗೂ ಸರ್ ಇಲ್ಲಿ ನಾನು ನಾವು ಪರಿಚಯಿಸಿದಂಥ ತಂತ್ರಜ್ಞಾನಗಳದ್ದು ಒಂದು ಸಣ್ಣ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಹೇಳಿ ಈಗ ನಾವು ಅವಲೋಕನ ಮಾಡಿದಾಗ ಆಗಲೇ ಮತ್ತೆ ರೈತರ ಒಂದು ಹಿಮ್ಮಾಯಿತಿಯಿಂದ ಹಸಿ ಕಡಲಿನಲ್ಲಿ ಸ್ವರ್ಗ ರೋಗ ಬಾಧೆ ಇತ್ತು ಅವರು ಯಾವುದೋ ಔಟ್ಡೇಟೆಡ್ ತಳಿ ಬೆಳಿತಾಯಿದ್ರು ಪುರಾತನ ತಳಿ ಬೆಳಿತಾಯಿದ್ರು ಅದು ತುಂಬ ಹಳೆಯದು ಜೆ ಜಿ ಅನ್ನೋದು ಅಂತ ಸ್ವರಗು ರೋಗ ಬರ್ತಿತ್ತು ನಾವು ಒಂದು ಜಾಕಿ ತೊಂಬತ್ತೆರಡು ಹದಿನೆಂಟು ಅಂತ ಒಂದು ತಳಿನ ಅವ್ರಿಗೆ ಪರಿಚಯ ಮಾಡಿದ್ವು ಅದು ಕೂಡ ಒಂದು ಈ ಸೊರ್ಗು ರೋಗ ಏನಿದೆ ಅದ್ರ ಬಾಧೆನ ತಡ್ಕೊಂಡು ಉತ್ತಮವಾದಂಥ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಜೊತೆಗೆ ಇವರ ಮಣ್ಣನ್ನು ವಿಶ್ಲೇಷಣೆ ಮಾಡಿ ನಾವು ಲಘು ಪೋಷಕಾಂಶಗಳದು ಸ್ವಲ್ಪ ಪ್ರಮಾಣ ಕೊರತೆ ಇದೆ ಅಂತ ಗೊತ್ತಾಗಿ ಆ ಲಘು ಪೋಷಕಾಂಶಗಳನ್ನ ಮಿಶ್ರಣನೂ ಕೂಡ ಜೊತೆಯಲ್ಲಿ ಉಳಿದ ತಾಂತ್ರಿಕತೆಗಳೆಲ್ಲ ಹಾಗೇ ಇದ್ವು ಶಿಫಾರಸಿನಂತೆ ನೆಲ ಸಿದ್ಧತೆ ಆಗ್ಬೋದು ಬಿತ್ತನೆ ಅಂತರ ಆಗ್ಬೋದು ಬಿತ್ತನೆ ಬೀಜ ಪ್ರಮಾಣ ಆಗ್ಬೋದು ಅದನ್ನೆಲ್ಲ ಸರಿಯಾಗಿ ಪಾಲಿಸಿದ್ರು ನಾವು ಮುಖ್ಯವಾಗಿ ಈ ಒಂದು ತಳಿ ಒಂದು ರೀಪ್ಲೇಸ್ ಮಾಡಿದ್ವು ಮತ್ತು ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣನ ಕೊಟ್ಟಾಗ ಉತ್ತಮವಾದಂಥ ಬೆಳವಣಿಗೆ ಅವಲೋಕನಗಳು ಕವಲುಗಳ ಸಂಖ್ಯೆ ಆಗ್ಬೋದು ಮತ್ತು ಇಳುವರಿ ಅವಲೋಕನಗಳು ಹೂವುಗಳು ಕಾಯಿಗಳು ಕಾಯಿಗಳ ತೂಕ ಇದೆಲ್ಲ ಚೆನ್ನಾಗಿ ಬಂದು ಆಲ್ಮೋಸ್ಟ್ ಶೇಕಡ ಅರವತ್ತ್ಮೂರರಷ್ಟು ಅಧಿಕ ಇಳುವರಿ ಬಂದಿದೆ ಏನು ಸಾಮಾನ್ಯ ರೈತರ ಪದ್ಧತಿ ಹಳೆ ತಳಿ ಅವರವರ ಒಂದು ಕ್ರಮಗಳಲ್ಲಿ ಮಾಡ್ತಿದ್ರು ಅದಲ್ಲದೆ ಜೈವಿಕ ಪೀಡೆನಾಶಕ ರೋಗನಾಶಕಗಳು ಸೊರಗು ರೋಗ ಅಂತಲೇ ಮಣ್ಣಿಂದ ಬರ್ತಕ್ಕಂಥದ್ದು ನಮ್ಮ ಕೇಂದ್ರದಲ್ಲೇ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಇದೆ ಅಲ್ಲಿ ಈ ಒಂದು ಜೈವಿಕ ರೋಗನಾಶಕಗಳನ್ನ ಉತ್ಪಾದನೆ ಮಾಡ್ತೀವಿ ಟ್ರೈಕೋಡರ್ಮಾ ಆಗ್ಬೋದು ಸೂಡೋಮೋನಸ್ ಆಗ್ಬೋದು ಪೆಸಿಲೊಮೈಸಿಸ್ ಅಂತ ಇದೆ ಮೆಟಾರಿಸಮ್ ಅಂತಿದೆ ಇವೆಲ್ಲ ಶಿಲೀಂಧ್ರ ದಂಡಾಣು ಜಾತಿಗೆ ಸೇರಿದ್ದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಗುಂಪು ಸೇರಿದ್ದು ಇವು ಏನಂತಂದರೆ ಜೈವಿಕ ರೋಗನಾಶಕ ಗುಣಗಳನ್ನ ಹೊಂದಿರ್ತವೆ ಜೈವಿಕ ಕೀಟನ ಇವನ್ನೆಲ್ಲ ಇವರಿಗೆ ಪರಿಚಯ ಮಾಡಲಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಕಡಿಮೆಯಾಗಿ ವ್ಯವಸಾಯದ ಖರ್ಚು ಕಡಿಮೆಯಾಗಿ ಇಳುವರಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಈ ಹಸಿ ಕಡಲೆ ನೋಡಿದ್ವು ಅದೇ ರೀತಿ ಉದ್ದು ಮತ್ತು ಹೆಸರಲ್ಲೂ ಅಷ್ಟೇ ಇವರು ಹಳದಿ ರಂಜಾಣು ರೋಗ ಬಾಧೆಯಿಂದ ಆಲ್ಮೋಸ್ಟು ಶೇಕಡ ನೂರರಷ್ಟು ಕಳೆದಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಹಳದಿ ರಂಜಾಣು ರೋಗ ಬಂದರೆ ಅದು ಒಂಥರ ವೈರಸ್ ರೋಗ ಅದು ಸೊ ಅಲ್ಲಿ ಅದು ಸಹಿಷ್ಣುತೆ ಇರತಕ್ಕಂಥ ತಳಿಗಳು ಉದ್ದಲ್ಲಿ ನಮಗೆ ಎಲ್ ಬಿ ಜಿ ಏಳ್ನೂರ ತೊಂಬತ್ತೊಂದು ಅಂತ ತಳಿ ಪರಿಚಯ ಮಾಡಿದ್ವು ಹೆಸರಲ್ಲಿ ಕೆ ಕೆ ಮೂರು ಅನ್ನತಕ್ಕಂಥ ತಳಿ ಪರಿಚಯ ಮಾಡಿ ಉಳಿದಂತೆ ಬೇರೆ ಒಂದು ಚಟುವಟಿಕೆಗಳೇನಿದ್ದಾವೆ ಅಥವಾ ಬೇಸಾಯ ಕ್ರಮಗಳು ಶಿಫಾರಸಿನಂತೆ ಮಾಡಲಾಗಿ ಅಲ್ಲೂ ಕೂಡ ಇಳುವರಿವರಿಗೆ ಐವತ್ತೆಂಟು ಶೇಕಡ ಹೆಚ್ಚಾಗಿ ಕಂಡುಬಂದು ಈ ಒಂದು ಹಳದಿ ನಂಜಾಣು ರೋಗ ಬಾಧೆನ ಒಂದು ಓವರ್ಕಮ್ ಮಾಡಿದ್ರು ಮತ್ತು ಗುಣಮಟ್ಟದ ಬೀಜೋತ್ಪಾದನೆ ಮಾಡಿಕೊಟ್ರು ಹೆಸರು ಉದ್ದು ಇದು ಇದರಲ್ಲಿ ಬೀಜೋತ್ಪಾದನೆ ಮಾಡಿ ಬೀಜ ಒಂದು ಬೀಜ ಒಂದು ಸರಬರಾಜುಗೂ ಕೂಡ ಸಹಾಯ ಸಹಾಯಪಡ್ರು ಬಿತ್ತನೆ ಬೀಜದ ಬೇಡಿಕೆ ನಿಮಗೆ ಗೊತ್ತಿದೆ ಸೀಸನ್ ಶುರು ಆಯಿತು ಅಂದರೆ ಈ ಗಲಾಟೆಗಳು ಕೂಡ ಆಗುತ್ತೆ ಅಂಥ ಒಂದು ಇದರಲ್ಲಿ ಈ ಒಂದು ಬೀಜೋತ್ಪಾದನೆ ಚಟುವಟಿಕೆ ತುಂಬ ಮುಂಚೂಣಿ ಚಟುವಟಿಕೆ ಅದಕ್ಕೆ ಅವ್ರಿಗೆ ಸಾಮಾನ್ಯ ಅವ್ರಿಗೆ ಒಂದು ತರಬೇತಿನೂ ಕೂಡ ಕೊಟ್ಟಿದ್ವು ಆಯ್ದ ಯುವ ರೈತರಿಗೆ ಒಂದು ಎಂಟರಿಂದ ಹತ್ತು ರೈತರಿಗೆ ಈ ಗ್ರಾಮದಲ್ಲಿ ಈಗ ದತ್ತು ಗ್ರಾಮದಿಂದ ಬೀಜೋತ್ಪಾದನೆ ಸುಧಾರಿತ ಬೀಜೋತ್ಪಾದನೆ ಬಗ್ಗೆ ಒಂದು ತರಬೇತಿನೂ ಕೊಟ್ಟು ಬೀಜೋತ್ಪಾದನೆ ಯಶಸ್ವಿಯಾಗಿ ಮಾಡಿ ಅದನ್ನು ಒಂದು ಸರಬರಾಜು ಮಾಡಿಕೊಟ್ಟಂಥ ನಿದರ್ಶನ ಇದೆ ಮತ್ತು ಈಗ ಅರ್ಶನದಲ್ಲಿ ತಗೊಳ್ಳಿ ಉದಾಹರಣೆಗೆ ಅರ್ಶನೂ ಕೂಡ ಬೆಳೀತಾರೆ ಇವರು ನೀರಾವರಿ ಇರ್ತಕ್ಕಂಥವ್ರು ಏನು ಹತ್ತು ಭಾಗ ನೀರಾವರಿ ಇದೆ ಅಲ್ಲಿ ಅಲ್ಲಿ ಇವರು ಈ ಒಂದು ಅರ್ಶನ ಏಕ ಬೆಳೆಯಾಗೆ ಬೆಳೀತಿದ್ರು ನಾವು ಒಂದು ನಾವು ಯಾಕೆ ಅಂತರ ಬೆಳೆಯಾಗಿ ಬೆಳಿಬಾರ್ದು ಅಂತ ಒಂದು ಬಿ ಆರ್ ಜಿ ಐದು ಅಂತ ಒಂದು ತಳಿನ ಕೊಟ್ಟವು ಅದರಿಂದ ನೋಡಿ ಅವರಿಗೆ ಆಲ್ಮೋಸ್ಟ್ ಎಕರೆಗೆ ಎಂಟರಿಂದ ಎಂಟುವರೆ ಸಾವಿರ ಹೆಚ್ಚಿನ ಆದಾಯ ಇದೆ ನೂರೈವತ್ತರಿಂದ ಇನ್ನೂರು ಕೆ ಜಿ ಕಾಯಿ ಬಂತು ಅದನ್ನು ಐವತ್ತರಿಂದ ಐವತ್ತೈದು ರೂಪಾಯಿ ಹಂಗೆ ಮಾರಾಟ ಮಾಡಿ ಸೊ ಇವು ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಸಾಕಾರ ಆಗುತ್ತೆ ಅವು ಬೇರೆ ಪರಿಕರಗಳ ಒಂದು ಈ ಉದಾಹರಣೆಗೆ ಪೋಷಕಾಂಶಗಳಾಗ್ಬೋದು ಸಸ್ಯ ಸಂರಕ್ಷಣಾ ಪರಿಕರಗಳಾಗ್ಬೋದು ಅದನ್ನು ಕೊಂಡ್ಕೊಳ್ಳಲಿಕ್ಕೆ ಸಾಕಾರ ಆಗುತ್ತೆ ಒಟ್ಟಾರೆ ವ್ಯವಸ್ಥಿತವಾಗಿ ಅವರು ಒಂದು ಖರ್ಚನ್ನು ಕಡಿಮೆ ಮಾಡಿ ಆದಾಯನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇತ್ತು ಅದೇ ರೀತಿ ರಾಗಿನಲ್ಲೂ ಅಷ್ಟೇ ಇವರೇನು ಸ್ಥಳೀಯ ತಳಿ ಬೀಳ್ತಿದ್ರು ಅದರಲ್ಲಿ ಇಳುವರಿ ತುಂಬ ಕಡಿಮೆ ಇತ್ತು ನಾವು ಕೆ ಎಮ್ ಆರ್ ಮುನ್ನೂರ ಹದಿನಾರು ಅಂತ ಒಂದು ತಳಿ ಪರಿಚಯ ಮಾಡೋದು ಒಬ್ಬರು ರೈತರು ಎಕರೆಗೆ ಆಲ್ಮೋಸ್ಟ್ ಎಂಟು ಕುಂಟಲ್ನಷ್ಟು ಬೆಳೆದು ಉತ್ತಮವಾದಂಥ ಇಳುವರಿನೂ ಕೂಡ ಪಡೆದಿದ್ದಾರೆ ಸೂರ್ಯಕಾಂತಿನಲ್ಲಿ ಮಧ್ಯಮ ಬರ ಬರ್ತಕ್ಕಂಥ ಸನ್ನಿವೇಶ ಇತ್ತು ಯಾಕೆಂದರೆ ಇವರು ಬಳಸಿರ್ತಕ್ಕಂಥ ಏನು ಸ್ಥಳೀಯ ತಳಿಗಳಿದ್ವು ಅವು ದೀರ್ಘಾವಧಿಯಾಗಿದ್ವು ಮಧ್ಯಮಾವಧಿ ಆಗಿದ್ವು ಬರ ಮಧ್ಯಂತರ ಹಂತದಲ್ಲಿ ಬಂದಾಗ ಯಾವುದೇ ಜಾಸ್ತಿ ಇರೋದ್ರಿಂದ ಇಳುವರಿ ಸಿಗ್ತಾ ಇರ್ತಕ್ಕಂಥ ಸನ್ನಿವೇಶ ಇಲ್ಲ ಕೆ ಬಿ ಎಸ್ ಎಚ್ ಎಪ್ಪತ್ತೆಂಟು ಅಂತ ಒಂದು ಸುಧಾರಿತ ಒಂದು ಅಲ್ಪಾವಧಿ ತಳಿನ ಪರಿಚಯ ಮಾಡಿದ್ವು ಅಲ್ಪಾವಧಿ ಉತ್ತಮ ಇಳುವರಿ ಸೊ ನೀರಿನ ಅವಶ್ಯಕತೆಯೂ ಕಡಿಮೆ ಆಯಿತು ಈ ಒಂದು ಸನ್ನಿವೇಶಕ್ಕೆ ಬೇಕು ಅಂತ ಈ ಥರ ತಂತ್ರಜ್ಞಾನಗಳನ್ನ ಮುಂಚೂಣಿ ತಂತ್ರಜ್ಞಾನಗಳನ್ನ ಅವ್ರಿಗೆ ಪರಿಚಯ ಮಾಡಿದ್ವು ಅದೇ ರೀತಿ ಸಣ್ಣ ಈರುಳ್ಳಿ ಬೆಳೆನಲ್ಲಿ ಏನು ಮಾಡ್ತಿದ್ರು ಅಂದರೆ ಬಿತ್ತನೆ ಬಿತ್ತನೆಗೆಡ್ಡೆಗಳನ್ನ ಕೊಂಡ್ಕೋತಿದ್ರು ಆಲ್ಮೋಸ್ಟ್ ಮೂರುವರೆಯಿಂದ ನಾಲ್ಕು ಕ್ವಿಂಟಾಲ್ ಪ್ರತಿ ಎಕರೆಗೆ ಹಾಕ್ತಿದ್ರು ಅದು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರೀ ಗೆಡ್ಡೆ ಖರ್ಚಿಗೆ ಬರ್ತದೆ ಅದು ಕಾಳಸಂತೆ ಮಾರ್ಕೆಟ್ ಅದು ಬಿತ್ತನೆಗೆಡ್ಡೆ ಇಲ್ಲೇನು ಮಾಡೋದು ಅಂತಂದರೆ ನಾವು ಬಿತ್ತನೆ ಬೀಜಗಳನ್ನ ಮಾಡಿಕೊಂಡು ಎಕರೆಗೆ ಒಂದು ಒಂದುವರೆ ಕೆ ಜಿ ಬೇಕಾಗುತ್ತೆ ಅದು ಏನೋ ಒಂದು ಐದರಿಂದ ಆರು ಸಾವಿರ ಖರ್ಚಾಗುತ್ತೆ ಸಸಿ ಮಡಿ ಮಾಡಿಕೊಂಡು ಅದು ಒಂದು ಮೂರ್ನಾಲ್ಕು ಸಾವಿರ ಖರ್ಚು ಬರ್ತದೆ ಒಟ್ಟಾರೆ ಇವರು ಸಸಿನ ಒಂದು ತಯಾರಿ ಮಾಡಿಕೊಂಡು ನರ್ಸರಿ ಮಾಡಿಕೊಂಡು ನಾಟಿ ಮಾಡ್ತಕ್ಕಂಥ ಕೆಲಸ ಅಲ್ಲಿ ಏನಿಲ್ಲ ಅಂದರೂ ಎಕರೆಗೆ ಇವ್ರು ಏನಿಲ್ಲ ಅಂತಂದರೂ ಬೇರೆ ಬಿತ್ರೆ ಬೀಜಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಮೇಲೆ ಕೊಡ್ತಿದ್ದಂಥವ್ರು ಈ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿಂದ ಅವರಿಗೆ ಖರ್ಚು ಕಡಿಮೆ ಆಯಿತು ಮತ್ತು ಸಮಯಕ್ಕೆ ಸರಿಯಾಗಿ ಬೀಜ ಲಭ್ಯತೆಯೂ ಕೂಡ ದೊರಕ್ತು ಇದು ಒಂದು ಅಡ್ವಾಂಟೇಜ್ ಆಯಿತು ಅದೇ ರೀತಿ ಇಲ್ಲಿ ಈ ಒಂದು ಜಾನುವಾರುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮೇವಿನ ಕೊರತೆ ಇತ್ತು ನಾನು ಆಗಲೇ ತಿಳಿಸ್ದಾಗೆ ಒಂದೇ ಕಟವಿರ್ತಕ್ಕಂಥ ಒಂದು ಸ್ಥಳೀಯ ಜೋಳದ ತಳಿಗಳನ್ನ ಇವರು ನಾಟಿ ತಳಿಗಳನ್ನ ಅಳವಡಿಸ್ಕೊಂಡು ಒಂದು ಬಾರಿ ಕಟ್ ಮಾಡ್ತಿದ್ರು ಉಳಿದಂತೆ ಮೇವಿರ್ತಿರಲಿಲ್ಲ ಈಗ ಬಹುಕಟಾವು ಇರ್ತಕ್ಕಂಥ ತಳಿಗಳು ಇದ್ದಾವೆ ಬಹುಬಾರಿ ನಾ ಒಂದು ವ್ಯವಸ್ಥಿತವಾಗಿ ಮಳೆ ಆದರೆ ಕನಿಷ್ಠ ನಾಲ್ಕು ಐದು ಬಾರಿ ಕಟಾವು ಮಾಡ್ಬೋದು ನೀರಾವರಿ ವ್ಯವಸ್ಥೆ ಇದ್ದರೆ ಏಳು ಎಂಟು ಬಾರಿ ಕೂಡ ಕಟಾವು ಮಾಡ್ಬೋದು ಆ ಥರ ತಳಿಗಳಿದ್ದಾವೆ ಸಿ ಒ ಎಫ್ ಎಸ್ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮೂವತ್ತೊಂದು ಅನ್ನತಕ್ಕಂಥ ತಳಿಗಳಿದ್ದಾವೆ ಅವನ್ನೆಲ್ಲ ಪರಿಚಯ ಮಾಡಲಾಗಿ ವರ್ಷ ಪೂರ್ತಿ ಇವರಿಗೆ ಮೇವು ಇದೆ ರಾಸುಗಳಿಗೆ ಹಸಿರು ಮೇವನ್ನು ಕೊಡ್ಬೋದು ಅದರ ಜೊತೆಗೆ ಪಶುಸಂಗೋಪನಾ ಇಲಾಖೆನ ಸಹಯೋಗದೊಂದಿಗೆ ಈ ಒಂದು ಶುಚಿ ಹಾಲು ಉತ್ಪಾದನೆ ಕಾರ್ಯಕ್ರಮದಡಿ ಏನೇನು ಬೇರೆ ಪೋಷಕಾಂಶಗಳ ಒಳಗಡೆಯಿಂದ ಖನಿಜಾಂಶ ಮಿಶ್ರಣ ಆಗ್ಬೋದು ಅಥವಾ ರಸಮೇವು ಉತ್ಪಾದನೆ ಮಾಡಲಿಕ್ಕೆ ಅದಕ್ಕೂ ಕೂಡ ತಂತ್ರಜ್ಞಾನ ತಿಳಿಸ್ಕೊಟ್ಟಿದ್ದೀವಿ ಯಾವ ರೀತಿ ಉತ್ಪನ್ನ ಮಾಡಬೇಕು ಅಂತ ಸೊ ವರ್ಷ ಪೂರ್ತಿ ಈ ಹೈನು ರಾಸುಗಳಿಗೆ ನಿರಂತರವಾಗಿ ಮೇವನ್ನ ಒದಗಿಸಿ ಹಾಲಿನ ಗುಣಮಟ್ಟ ಕಾಪಾಡಿಕೊಳ್ಳಲಿಕ್ಕೆ ಮತ್ತು ಅಜೋಲಾ ಅಜೋಲಾ ಅನ್ನತಕ್ಕಂಥ ನೀಲಿ ಹೆಸರು ಸಸ್ಯ ಏನಿದೆ ಅದು ಕೂಡ ಸಾವಯವವಾಗಿದ್ದು ಅದನ್ನು ಕೂಡ ಬೇಸಾಯ ಮಾಡಲಿಕ್ಕೆ ಇವರಿಗೆ ತಾಂತ್ರಿಕತೆಯನ್ನು ಒದಗಿಸಿ ಕೆಲವು ಸಂದಿಗ್ಧ ಪರಿಗಳನ್ನ ಕೊಟ್ಟು ಮಾಡಿದ್ವು ಅದನ್ನು ಕೂಡ ತಿನ್ಸೋ ಅಭ್ಯಾಸ ಮಾಡಿದ್ರು ಹಾಲಿನ ಗುಣಮಟ್ಟ ಚೆನ್ನಾಗಿದೆ ಡಿಗ್ರಿ ಚೆನ್ನಾಗಿ ಬರ್ತಾಯಿದೆ ಸೊ ಒಟ್ಟಾರೆ ಈ ರೀತಿ ಒಂದು ಮುಂಚೂಣಿ ತಂತ್ರಜ್ಞಾನಗಳನ್ನ ಹಲವಾರು ಪರಿಚಯ ಮಾಡಿ ಇವತ್ತು ಅದನ್ನು ಅಳವಡಿಕೆ ಮಾಡಿಕೊಂಡು ಸುಸ್ಥಿರವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಬಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಶಶಿಕುಮಾರ್ ಅವರೇ ನೀವು ಹೇಳಿ ಏನು ಬದಲಾವಣೆಯನ್ನು ಕಳೆದ ಮೂರು ವರ್ಷದಲ್ಲಿ ತಾವು ಗಮನಿಸಿದ್ದೀರಿ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಂಚೆ ತಿಪ್ಪೆ ಗೊಬ್ಬರ ಅಂತ ಬಂದಾಗ ಸಾಕಷ್ಟು ಬಾಧೆಗಳು ಅದರಲ್ಲಿರ್ತದೆ ಡೈರೆಕ್ಟ್ ಅದನ್ನು ನಾವೇನು ಮಾಡ್ತಿದ್ನೋ ಹಂಗೆ ತಗೊಂಡೋಗಿ ಗಾಡಿಗಳಲ್ಲಿ ಜಮೀನ್ಗೆ ಹಾಕೋದು ಒಂದು ವಾರ ಆದಮೇಲೆ ಅದನ್ನು ಮಣ್ಣಲ್ಲಿ ಎರ್ಚ್ಬಿಟ್ಟು ಸ ಇದು ಮಾಡ್ತಿದ್ದವು ಇದರಿಂದ ನಮಗೇನು ಮಾಡ್ತಿತ್ತು ಕೆಲವೊಂದಷ್ಟು ಬಾಧೆಗಳು ಶುರುವಾಯ್ತಿತ್ತು ಮೇಯ್ನಾಗಿ ನಮಗೆ ಒಳು ಬಾಧೆ ಗೊಂಡೆ ಒಳು ಬಾಧೆ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಬಂದಾಗ ತಜ್ಞರಿಗೆ ಅದನ್ನು ತಿಳಿಸ್ಕೊಟ್ಟು ನೀವು ಹಂಗೇ ತಗೊಂಡೋಗಿ ಗೊಬ್ಬರನ ಹಾಕೋಕ್ಕಿಂತ ಇದನ್ನು ಕಾಂಪೋಸ್ಟ್ ಮಾಡಿಕೊಂಡು ಕಾಂಪೋಸ್ಟ್ಗೆ ಏನೇನು ಹಾಕ್ಬೋದು ಜೀವಾಣುಗಳನ್ನ ಎಡ್ ಮಾಡ್ಬೋದು ಯಾವುದು ಸೂಡಾಮನಸು ಟ್ರೈಕೋಡರ್ಮಾ ದೇವಲಿಂಡಿ ಮೆಟರೈಜಿಯಮ್ ಮೇಯ್ನಾಗಿ ನಮ್ಮ ಗೊಣ್ಣೆಗಳು ಬಾಧೆಗೆ ಮೆಟ್ರೈಸಿಯಮ್ಮು ಜೊತೆಗೆ ವೆಸ್ಲೆಮೆಸ್ಸು ಜಂತುಗಳು ಬಾಧೆಗೆ ಇದನ್ನು ಮಾಡಿದಂಥ ಪ್ರಮಾಣದಲ್ಲಿ ನಮಗೆ ನಮ್ಮ ಭೂಮಿಲಿ ಬರೋ ಅಂಥ ಗೊಣ್ಣೆಗಳು ಸಮಸ್ಯೆ ನಾಶ ಆಯಿತು ಜಂತುಗಳು ಬಾಧೆ ಕಡಿಮೆ ಆಯಿತು ಬರೋ ಅಂಥ ತರಕಾರಿಗೆ ಮೂಲ ಗೊಬ್ಬರಾಗಿ ಇದನ್ನು ಬಳಸಿದಾಗ ರೋಗ ಸ್ವಲ್ಪ ಕಂಟ್ರೋಲ್ ಆಯಿತು ಜೊತೆಗೆ ಸೂಕ್ಷ್ಮಜೀವಿಗಳಾದ ಜೀವಿಗಳಾದ ಸೂಡಮನಸು ಕೊಡೋರನ್ನು ಡ್ರಿಂಚಿಂಗು ಮತ್ತು ಸ್ಪ್ರೇ ಇದರಿಂದ ಉತ್ತಮ ಇಳುವರಿ ದೊರಕ್ತು ಜೊತೆಗೆ ನಮ್ಮ ಐನೂರು ರಸಗಳಲ್ಲಿ ಬರೋ ಅಂಥ ರೋಗಗಳ ಬಾಧೆ ನಮಗೆ ಕಾಡ್ತು ತಜ್ಞರನ್ನ ಸಹ ನಮ್ಮ ಗ್ರಾಮದಲ್ಲಿ ಈ ಥರ ಇದೆ ಇದಕ್ಕೆ ಒಂದು ಪರಿಹಾರ ಕೊಡಿ ಅಂದಾಗ ಪಶು ಆರೋಗ್ಯ ಶಿಬಿರನ ವೆಟರ್ನರಿ ಮೂಲಕ ಸಹಯೋಗದೊಂದಿಗೆ ಮಾಡಿದ್ರು ಇದರಲ್ಲಿ ನಮಗೆ ಉಣ್ಣೆ ಸಮಸ್ಯೆ ಚಿಟ್ಟೆ ಸಮಸ್ಯೆ ಮತ್ತು ಕಾಲುಬಾಯಿ ಜ್ವರ ಇದಕ್ಕೆ ಮತ್ತು ಶುಚಿ ಹಾಲು ನಿರ್ವಹಣೆಗೆ ಏನು ಮಾಡ್ಬೋದು ಪರಿಹಾರ ಅಂದಾಗ ಒಂದು ಶಿಬಿರ ಮಾಡಿ ಇದ್ರ ಮುಖಾಂತರ ಅರಿವು ಮೂಡೋದು ಇವಾಗ ಬರಂತ ಹಾಲು ಇಲ್ಲ ಸಾಕಷ್ಟು ರೈತರು ಸ್ವಲ್ಪ ಆರ್ಥಿಕವಾಗಿ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳ್ಕೊ ನಾಳೆ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ ಭಾಗವಹಿಸುತ್ತಾರೆ ಅರಣ್ಯ ಇಲಾಖೆಯ ಮೈಸೂರು ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಪ್ರಿಯಾ ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು ಎರಡು ಐದು ಒಂದು ಎರಡು ಐದು ಎಂಟು ಎರಡು ಮತ್ತೊಂದು ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ಮರೆಯದಿರಿ ನಾಳೆ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ದತ್ತು ಗ್ರಾಮ ಯೋಜನೆ ಮೂಲಕ ಚಾಮರಾಜನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಹಳ್ಳಿಯನ್ನು ಪ್ರವೇಶ ಮಾಡಿತು ಇದರಿಂದಾಗಿ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಜನರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಊರಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಯಿತು ಅನ್ನೋದನ್ನು ತಾವು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀರಿ ನಮ್ಮ ಕೇಳುಗರಿಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ನಿಮ್ಮೂರಿಗೆ ಅವರು ಬಂದು ಹೋಗಬೇಕು ಅನ್ನೋ ಆಸೆ ಇದ್ದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಶಶಿಕುಮಾರ್ ಅವರೇ ಬರಬೇಕು ನಿಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಗುಂಡ್ಲುಪೇಟೆ ಮೂರು ಕಿಲೋಮೀಟ್ರು ಚಾಮರಾಜನಗರ ರೋಡಲ್ಲಿ ನಮ್ಮ ದೊಡ್ಡತುಪ್ಪುರು ಗ್ರಾಮ ಇದೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ನಾಲ್ಕು ಒಂಬತ್ತು ಒಂದು ಮೂರು ಒಂದು ಮೂರು ಇನ್ನೊಮ್ಮೆ ಒಂಬತ್ತು ಆರು ಒಂದು ಒಂದು ನಾಲ್ಕು ಒಂಬತ್ತು ಒಂದು ಮೂರು ಒಂದು ಮೂರು ಇನ್ನೂ ಒಂದು ಸರಿ ಹೇಳ್ಬಿಡಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಒಂಬತ್ತು ಒಂದು ಮೂರು ಒಂದು ಮೂರು ತಮ್ಮದು ಯೋಗೇಶ್ ಅವರೇ ಸರ್ ನನ್ನ ದೂರವಾಣಿ ಸಂಖ್ಯೆ ಎಪ್ಪತ್ತೇಳು ಅರುವತ್ತು ಎಂಬತ್ನಾಲ್ಕು ಅರುವತ್ತಾರು ಎಪ್ಪತ್ತೆಂಟು ಇನ್ನೊಮ್ಮೆ ಎಪ್ಪತ್ತೇಳು ಅರುವತ್ತು ಎಂಬತ್ನಾಲ್ಕು ಅರುವತ್ತಾರು ಎಪ್ಪತ್ತೆಂಟು ಇನ್ನೂ ಒಂದು ಸರಿ ಹೇಳ್ಬಿಡಿ ಎಪ್ಪತ್ತೇಳು ಅರುವತ್ತು ಎಂಬತ್ನಾಲ್ಕು ಅರುವತ್ತಾರು ಎಪ್ಪತ್ತೆಂಟು ಒಳ್ಳೆಯದು ಯೋಗೀಶ್ ಅವರೇ ಹಾಗೂ ಶಶಿಕುಮಾರ್ ಅವರೇ ದತ್ತು ಗ್ರಾಮ ಯೋಜನೆ ಮೂಲಕ ಗುಂಡ್ಲುಪೇಟೆ ತಾಲೂಕು ದೊಡ್ಡ ತುಪ್ಪೂರು ಗ್ರಾಮ ಯಾವ ಥರ ಬದಲಾಯಿತು ಅನ್ನೋದ್ರ ಬಗ್ಗೆ ಭಾಳ ಸ್ವಾರಸ್ಯಕರವಾದ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಒಳ್ಳೆಯದಾಗಲಿ ಇದೇ ತರಹ ನಿಮ್ಮ ಕೆಲಸವನ್ನು ಮುಂದುವರಿಸಿ ನಮಸ್ಕಾರ ನಮಸ್ಕಾರ ನಮಸ್ತೆ